Welcome, my dear students. Next class, in the last class, we have learned about the statement objects. Three types of statement object. One is a normal statement object, and another one is a prepared statement object, and third one is a callable statement objects. Right. Now we are going to be learning result set objects. So next our concept is result set. Let us see what is a result set. A query is used to update, delete, and retrieve information stored in database. So whatever the data stored in your database is required to update or delete, or if you want to retrieve it, we have to suppose to use a query. Compulsory ನಾವು ಏನು ಮಾಡಬೇಕಾಗುತ್ತೆ ಒಂದು ಕ್ವೆರಿನ ಕೊಟ್ಟು ಡೇಟಾಬೇಸ್ ನಲ್ಲಿ ಇದ್ದ ಡೇಟಾವನ್ನು ನಾವು ಅಪ್ಡೇಟ್ ಮಾಡಬಹುದು, ಡಿಲೀಟ್ ಮಾಡಬಹುದು ಅಥವಾ ರಿಟ್ರೈವ್ ಮಾಡಬಹುದು. ಸೊ ಇಫ್ ಯು ವಾಂಟ್ ಟು ಪರ್ಫಾರ್ಮ್ ಆಲ್ ದೀಸ್ ಥಿಂಗ್ಸ್ ದೆನ್ ಸಪೋಸ್ ಟು ವಿ ಹ್ಯಾವ್ ಟು ಯೂಸ್ ಸಮ್ ಮೆಥಡ್ಸ್. ಲೆಟ್ ಅಸ್ ಸಿ ದ್ಯಾಟ್ ದ ಎಕ್ಸಿಕ್ಯೂಟ್ ಕ್ವೆರಿ ಮೆಥಡ್ ಈಸ್ ಯೂಸ್ ಟು ಸೆಂಡ್ ದ ಕ್ವೆರಿ ಟು ದ ಡಿ ಬಿ ಎಮ್ ಎಸ್ ಫಾರ್ ಪ್ರೊಸೆಸಿಂಗ್ ಅಂಡ್ ರಿಟರ್ನ್ಸ್ ಅ ರಿಸಲ್ಟ್ ಸೆಟ್ ಆಬ್ಜೆಕ್ಟ್ ದಟ್ ಕಂಟೈನ್ಸ್ ಡಾಟಾ ರಿಕ್ವೆಸ್ಟೆಡ್ ಬೈ ದ ಕ್ವೆರಿ. ಸೊ ಬೈ ಯೂಸಿಂಗ್ ದಿಸ್ ಎಕ್ಸಿಕ್ಯೂಟ್ ಕ್ವೆರಿ ಮೆಥಡ್ ವಾಟ್ ವಿ ಕ್ಯಾನ್ ಏಬಲ್ ಟು ಡೂ ವಿ ಕ್ಯಾನ್ ಸೆಂಡ್ ದ ಕ್ವೆರಿ ಟು ದ ಡಿ ಬಿ ಎಮ್ ಎಸ್. ಏನೇ ಒಂದು ಡಿ ಬಿ ಎಮ್ ಎಸ್ಗೆ ಒಂದು ಕ್ವೆರಿನ ನಾವು ಪಾಸ್ ಮಾಡಬೇಕಾಗಿದ್ರೆ ವಿ ಹ್ಯಾವ್ ಟು ಸಪೋಸ್ ಟು ಯೂಸ್ ಎಕ್ಸಿಕ್ಯೂಟ್ ಕ್ವೆರಿ ಮೆಥಡ್. ಸೊ ಆಟೋಮೆಟಿಕಲಿ ಈ ಎಕ್ಸಿಕ್ಯೂಟ್ ಕ್ವೆರಿ ಮೆಥಡ್ನ ಯೂಸ್ ಮಾಡಿ ನಾವೇನು ಮಾಡ್ತಾ ಇದ್ದೀವಿ, ಯಾವ ಕ್ವೆರಿನ ಕೊಟ್ಟಿದೀವೋ ಅದನ್ನು ಪ್ರೊಸೆಸ್ ಮಾಡಿ ವ್ಯಾಲ್ಯೂ ರಿಟರ್ನ್ ಮಾಡುತ್ತೆ. ರಿಟರ್ನ್ ಮಾಡುವ ವ್ಯಾಲ್ಯೂ ಕಂಪಲ್ಸರಿ ಒಂದು ಆಬ್ಜೆಕ್ಟಲ್ಲಿ ನಾವು ಸ್ಟೋರ್ ಮಾಡಬೇಕು. ಸೊ ದಟ್ ಈಸ್ ವಾಟ್ ವಿ ಆರ್ ಸೇಯಿಂಗ್ ಹಿಯರ್. ಪ್ರೊಸೆಸಿಂಗ್ ಆ್ಯಂಡ್ ರಿಟರ್ನ್ಸ್ ಅ ರಿಸಲ್ಟ್ ಸೆಟ್ ಆಬ್ಜೆಕ್ಟ್ ದಟ್ ಕಂಟೈನ್ಸ್ ಡಾಟಾ ರಿಕ್ವೆಸ್ಟೆಡ್ ಬೈ ದ ಕ್ವೆರಿ. ಸೊ ಯಾವ ಡಾಟಾವನ್ನು ಕೇಳಿದೀವೋ ಆ ಕೇಳಿರುವ ಡೇಟಾವನ್ನು ನಾವು ಎಕ್ಸಿಕ್ಯೂಟ್ ಮಾಡಬೇಕಾಗಿದ್ರೆ ಎಕ್ಸಿಕ್ಯೂಟ್ ಕ್ವೆರಿ ಮೆಥಡ್ನ ಯೂಸ್ ಮಾಡ್ತೀವಿ. ಪ್ರೊಸೆಸಿಂಗ್ ಆದ ನಂತರ ಆ ಪ್ರೊಸೆಸ್ ಮಾಡಿರುವ ವ್ಯಾಲ್ಯೂ ಯಾರಿಗೆ ರಿಟರ್ನ್ ಆಗ್ತಾ ಉಂಟು, ಇಟ್ ವಿಲ್ ರಿಟರ್ನ್ಸ್ ಟು ದ ರಿಸಲ್ಟ್ ಸೆಟ್ ಆಬ್ಜೆಕ್ಟ್. ಓಕೆ, ದ ರಿಸಲ್ಟ್ ಸೆಟ್ ಆಬ್ಜೆಕ್ಟ್ ಕಂಟೈನ್ಸ್ ಮೆಥಡ್ ದಟ್ ಆರ್ ಯೂಸ್ ಟು ಕಾಪಿ ಡೇಟಾ ಫ್ರಮ್ ರಿಸಲ್ಟ್ ಸೆಟ್ ಇನ್ ಟು ಜಾವಾ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ಸ್ ಆರ್ ವೇರಿಯಬಲ್ಸ್ ಫಾರ್ ಫರ್ದರ್ ಪ್ರೊಸೆಸಿಂಗ್. ಸೊ ಈ ರಿಸಲ್ಟ್ ಸೆಟ್ ಆಬ್ಜೆಕ್ಟ್ ಕಂಟೈನ್ಸ್ ಸರ್ಟನ್ ಮೆಥಡ್ಸ್. ಬೈ ಯೂಸಿಂಗ್ ದ್ಯಾಟ್ ವಿ ಕ್ಯಾನ್ ಏಬಲ್ ಟು ಕಾಪಿ ದ ಡೇಟಾ ಫ್ರಮ್ ದ ರಿಸಲ್ಟ್ ಸೆಟ್. ಸೊ ರಿಸಲ್ಟ್ ಸೆಟ್ ಆಬ್ಜೆಕ್ಟ್ನಲ್ಲಿ ಆಲ್ರೆಡಿ ರಿಟರ್ನ್ ಆಗಿರುವ ವ್ಯಾಲ್ಯೂ ಉಂಟು. ಇದಕ್ಕೆ ಸಂಬಂಧಪಟ್ಟ ಕೆಲವು ಮೆಥಡ್ಗಳನ್ನು ಯೂಸ್ ಮಾಡಿ ಆ ಡೇಟಾವನ್ನು ನಾವೇನು ಮಾಡ್ಬೋದು, ಫರ್ದರ್ ಪ್ರೊಸೆಸಿಂಗ್ ಮಾಡ್ಬೋದು. ಓಕೆ, ಸೊ ಫರ್ದರ್ ಪ್ರೊಸೆಸಿಂಗ್ ಮಾಡಬೇಕಾದ್ರೆ ವಿ ಹ್ಯಾವ್ ಟು ಸಪೋಸ್ ಟು ಯೂಸ್ ದಿಸ್ ರಿಸಲ್ಟ್ ಸೆಟ್ ಆಬ್ಜೆಕ್ಟ್. ಡೇಟಾ ಇನ್ ಆ ರಿಸಲ್ಟ್ ಸೆಟ್ ಆಬ್ಜೆಕ್ಟ್ ಈಸ್ ಲಾಜಿಕಲಿ ಆರ್ಗನೈಸ್ಡ್ ಇನ್ ಟು ವರ್ಚುವಲ್ ಟೇಬಲ್ ಕಂಟೈನಿಂಗ್ ಆಫ್ ರೋಸ್ ಆ್ಯಂಡ್ ಕಾಲಮ್ಸ್. ವಾಟ್ ಎವರ್ ದ ಡೇಟಾ ಈಸ್ ಎಕ್ಸಿಸ್ಟ್ ಇನ್ ಯುವರ್ ಡಾಟಾ ರೋ, ಸಾರಿ ರಿಸಲ್ಟ್ ಸೆಟ್ ಆಬ್ಜೆಕ್ಟ್ ಈಸ್ ಲಾಜಿಕಲಿ, ನಾಟ್ ಎಸ್ ಫಿಸಿಕಲಿ, ಲಾಜಿಕಲಿ ಆರ್ಗನೈಸ್ಡ್ ಇನ್ ಟು ವರ್ಚುವಲ್ ಟೇಬಲ್. ಇಲ್ಲಿ ವರ್ಚುವಲ್ ಟೇಬಲ್ ಅಂತ ಹೇಳ್ತಾ ಇದ್ದಾರೆ, ಮೀನ್ಸ್ ಯು ಆರ್ ಫೆಚಿಂಗ್ ಅ ರೋ ಆಫ್ ಇನ್ಫಾರ್ಮೇಶನ್, ಆ್ಯಂಡ್ ವಾಟ್ ಎವರ್ ದ ರೋ ಆಫ್ ಇನ್ಫಾರ್ಮೇಶನ್ ಯು ಆರ್ ಫೆಚಿಂಗ್, ಯು ಕ್ಯಾನ್ ಬಿ ಲಾಜಿಕಲಿ ಮ್ಯಾನಿಪುಲೇಟೆಡ್ ಆ್ಯಂಡ್ ಡಿಸ್ಪ್ಲೇಡ್ ಇನ್ ದ ಫಾರ್ಮ್ ಆಫ್ ರೋಸ್ ಆ್ಯಂಡ್ ಕಾಲಮ್ಸ್. ಸೊ ರೋಸ್ ಆ್ಯಂಡ್ ಕಾಲಮ್ಸ್ ವೈಸ್ ನಾವು ಯಾವುದೋ ಒಂದು ಫೀಲ್ಡ್ ಕೊಟ್ಟಿರ್ತೀವಿ ಆ ಸಾಫ್ಟ್ವೇರಲ್ಲಿ, ಆ ಸಾಫ್ಟ್ವೇರಲ್ಲಿ ನಾವು ಡಿಸ್ಪ್ಲೇ ಮಾಡ್ಬೋದು. ಇನ್ ಅಡಿಷನ್ ಟು ದ ಡೇಟಾ ದ ರಿಸಲ್ಟ್ ಸೆಟ್ ಆಬ್ಜೆಕ್ಟ್ ಆಲ್ಸೋ ಕಂಟೈನ್ ಮೆಟಾ ಡೇಟಾ ಸಚ್ ಆಸ್ ಕಾಲಮ್ ನೇಮ್ಸ್, ಕಾಲಮ್ ಸೈಸ್ ಆ್ಯಂಡ್ ಕಾಲಮ್ ಡೇಟಾ ಟೈಪ್. ಸೊ ಇದರ ಜೊತೆಗೆ ನಾವು ರಿಸಲ್ಟ್ ಸೆಟ್ ಆಬ್ಜೆಕ್ಟ್ನ ಯೂಸ್ ಮಾಡಿ ನಾವೇನು ಮಾಡ್ಬೋದು, ವಿ ಕ್ಯಾನ್ ಆಲ್ಸೋ ಸ್ಪೆಸಿಫೈಸ್ ಇಟ್ ಕಂಟೈನ್ಸ್ ಮೆಟಾ ಡೇಟಾ. ಸೊ ಮೆಟಾ ಡೇಟಾ ಇನ್ಕ್ಲೂಡ್ಸ್ ದ ಇನ್ಫಾರ್ಮೇಶನ್ ಸಚ್ ಆಸ್ ಕಾಲಮ್ ನೇಮ್ಸ್, ಕಾಲಮ್ ಸೈಸ್ ಆ್ಯಂಡ್ ಡೇಟಾ ಟೈಪ್. ಸೊ ಮೆಟಾ ಡೇಟಾ ಅಂತ ಹೇಳಿದ್ರೇನು, ಡಿಸ್ಕ್ರಿಪ್ಷನ್ ಆಫ್ ಅ ಡೇಟಾ. ಸೊ ಇಟ್ ಮೇ ಬಿ ಅವರ್ ಕಾಲಮ್ ನೇಮ್ ಆರ್ ಯುವರ್ ಕಾಲಮ್ ಸೈಜ್ ಆ್ಯಂಡ್ ಕಾಲಮ್ ಡೇಟಾ ಟೈಪ್. ದ ರಿಸಲ್ಟ್ ಸೆಟ್ ಯೂಸಸ್ ಅ ವರ್ಚುವಲ್ ಕರ್ಸರ್ ಟು ಪಾಯಿಂಟ್ ಟು ಎ ರೋ ಆಫ್ ದ ವರ್ಚುವಲ್ ಟೇಬಲ್. ಸೊ ಈ ರಿಸಲ್ಟ್ ಸೆಟ್ ಯೂಸಸ್ ವರ್ಚುವಲ್ ಕರ್ಸರ್. ಸೊ ವೆನ್ ಎವರ್ ವಿ ಆರ್ ಫೆಚಿಂಗ್ ದ ಡೇಟಾ ಫ್ರಮ್ ದ ಡೇಟಾ ಬೇಸ್, ವಾಟ್ ವಿಲ್ ಹ್ಯಾಪನ್ ಮೀನ್ಸ್ ದ ಕರ್ಸರ್ ವಿಲ್ ರಿಸೈಡ್ಸ್ ಇನ್ ಅಪ್ರೋಪ್ರಿಯೇಟ್ ಲೊಕೇಶನ್. ಅಂದರೆ ಆಟೋಮೆಟಿಕಲಿ ಪಾಯಿಂಟರ್ ಏನು ಪ್ಲೇಸ್ ಮಾಡುತ್ತಾ ಉಂಟು, ನಾವು ಕೇಳ್ತಿರುವ ಡೇಟಾ ಅಲ್ಲಿ ಉಂಟು. ಓಕೆ, ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ, ದ ರಿಸಲ್ಟ್ ಸೆಟ್ ಯೂಸಸ್ ವರ್ಚುವಲ್ ಕರ್ಸರ್ ಟು ಪಾಯಿಂಟ್ ಟು ಎ ರೋ ಆಫ್ ದ ವರ್ಚುವಲ್ ಟೇಬಲ್. ವರ್ಚುವಲ್ ಟೇಬಲ್ನಲ್ಲಿರುವ ವರ್ಚುವಲ್ ಡೇಟಾವನ್ನು ನಾವು ಆಕ್ಸೆಸ್ ಮಾಡಬೇಕಾಗಿದ್ರೆ ಕಂಪಲ್ಸರಿ ವಿ ಹ್ಯಾವ್ ಟು ಪ್ಲೇಸ್ ದ ಇನ್ಸರ್ಷನ್ ಪಾಯಿಂಟ್, ದಟ್ ಈಸ್ ಅ ಕರ್ಸರ್. ಓಕೆ, ಎ ಜಾವಾ 2 ಡಬಲ್ ಇ ಅಪ್ಲಿಕೇಶನ್ ಮಸ್ಟ್ ಮೂವ್ ದ ವರ್ಚುವಲ್ ಕರ್ಸರ್ ಟು ಈಚ್ ರೋ, ದೆನ್ ಯೂಸ್ ದ ಅದರ್ ಮೆಥಡ್ ಆಫ್ ದ ರಿಸಲ್ಟ್ ಸೆಟ್ ಆಬ್ಜೆಕ್ಟ್ ಟು ಇಂಟ್ರಾಕ್ಟ್ ವಿತ್ ದ ಡಾಟಾ ಸ್ಟೋರ್ಡ್ ಇನ್ ಕಾಲಮ್ ಆಫ್ ದ್ಯಾಟ್ ರೋ. ಸೊ ಇಟ್ ಮೀನ್ಸ್ ಇಲ್ಲಿ ನಾವು ಯಾವುದೇ ಒಂದು ಸಾಫ್ಟ್ವೇರ್ನ ಬಳಸಿ ಅಥವಾ ಜಾವಾ 2 ಅಪ್ಲಿಕೇಶನ್ ಸಾಫ್ಟ್ವೇರ್ನ ಯೂಸ್ ಮಾಡಿ ನಾವು ಏನೇ ಒಂದು ಡೇಟಾವನ್ನು ಆಕ್ಸೆಸ್ ಮಾಡಬೇಕಾಗಿದ್ರೆ, ವೆನ್ ಎವರ್ ವಿ ಆರ್ ಫೆಚಿಂಗ್ ದ ಡೇಟಾ, ಹೌ ವಿ ಆರ್ ಫೆಚಿಂಗ್ ದ ಡೇಟಾ, ಇನ್ ದ ಫಾರ್ಮ್ ಆಫ್ ರೋಸ್ ಆ್ಯಂಡ್ ಕಾಲಮ್ಸ್ ಬೈ ಯೂಸಿಂಗ್ ದ ರಿಸಲ್ಟ್ ಸೆಟ್ ಆಬ್ಜೆಕ್ಟ್. ಸೊ ಇಟ್ ಹ್ಯಾಸ್ ಟು ಸರ್ಚ್ ದ ಡೇಟಾ ಫಸ್ಟ್. ಸೊ ಸರ್ಚ್ ದ ಡೇಟಾ ಮೀನ್ಸ್ ಆಫ್ಟರ್ ಓಪನಿಂಗ್ ದ ಡೇಟಾ ಬೇಸ್ ದ ಕರ್ಸರ್ ವಿಲ್ ರಿಸೈಡ್ಸ್ ಇನ್
ಫಸ್ಟ್ ವ್ಯಾಲ್ಯೂ ಫಸ್ಟ್ ಲೊಕೇಶನ್ನಲ್ಲಿ ಇರುತ್ತೆ. ಫಸ್ಟ್ ಲೊಕೇಶನ್ನಲ್ಲಿ ನೀವು ಕೇಳ್ತಿರುವ ವ್ಯಾಲ್ಯೂ ಹೌದಾ ಅಲ್ವಾ ಅಂತ ಮ್ಯಾಚ್ ಮಾಡುತ್ತೆ. ಇಟ್ ವಿಲ್ ಮೂವ್ ಟು ದ ಸೆಕೆಂಡ್ ರೋ, ಥರ್ಡ್ ರೋ, ಆ್ಯಂಡ್ ಸೋ ಆನ್ ಆ್ಯಂಡ್ ಸೋ ಆನ್ ಅಪ್ ಟು ಮ್ಯಾಚ್ ಈಸ್ ಫೌಂಡ್ ಇನ್ ಯುವರ್ ಕ್ವೈರಿ. ನಿಮ್ಮ ಕ್ವೈರಿನಲ್ಲಿ ಕೊಟ್ಟಿರುವ ಮ್ಯಾಚ್ ಫೌಂಡ್ ಆಗುವಷ್ಟು ತನಕ, ಫಸ್ಟ್ ರೋಯಿಂದ ಹಿಡಿದು ಡಾಟಾ ಮ್ಯಾಚ್ ಆಗುವಷ್ಟು ತನಕ ಸರ್ಚಿಂಗ್ ಮಾಡ್ತಾ ಹೋಗುತ್ತೆ, ರೋ ಬೈ ರೋ, ರೋ ಬೈ ರೋ, ರೋ ಬೈ ರೋ. ಓಕೆ, ದೆನ್ ಅದರ್ ಮೆಥಡ್ಸ್ ಆಫ್ ದ ರಿಸಲ್ಟ್ ಸೆಟ್ ಆಬ್ಜೆಕ್ಟ್ ಇಂಟ್ರಾಕ್ಟ್ ವಿತ್ ಡಾಟಾ ಸ್ಟೋರ್ಡ್ ಇನ್ ಕಾಲಮ್ಸ್ ಆಫ್ ದಟ್ ರೋ. ಸೊ ಬೇರೆ ಮೆಥಡ್ ಎಲ್ಲ ಏನಾಗುತ್ತೆ, ಯಾವುದೆಲ್ಲ ಕಾಲಮ್ನಲ್ಲಿ ವ್ಯಾಲ್ಯೂ ಕೊಟ್ಟಿದ್ರೋ ಆ ಕಾಲಮ್ನ ವ್ಯಾಲ್ಯೂ ಜೊತೆಗೆ ಇಂಟ್ರಾಕ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್, ದ ವರ್ಚುವಲ್ ಕರ್ಸರ್ ಈಸ್ ಪೊಸಿಷನ್ಡ್ ಅಬೋವ್ ದ ಫಸ್ಟ್ ರೋ ಆಫ್ ಡೇಟಾ ವೆನ್ ದ ರಿಸಲ್ಟ್ ಸೆಟ್ ಈಸ್ ರಿಟರ್ನ್ ಬೈ ದ ಎಕ್ಸಿಕ್ಯೂಟ್ ಮೆಥಡ್. ಸೊ ಈ ಎಕ್ಸಿಕ್ಯೂಟ್ ಕ್ವೈರಿ ಮೆಥಡ್ನ ನಾವು ಯೂಸ್ ಮಾಡಿ ಏನೇ ಒಂದು ಡೇಟಾವನ್ನು ಆಕ್ಸೆಸ್ ಮಾಡುವಾಗ ಆಟೋಮೆಟಿಕಲಿ ಯುವರ್ ಕರ್ಸರ್ ವಿಲ್ ರಿಸರ್ಚ್ ಇನ್ ಫಸ್ಟ್ ರೋ ಆಫ್ ಡೇಟಾ. ಓಕೆ, ದಿಸ್ ಮೀನ್ಸ್ ದಟ್ ದ ವರ್ಚುವಲ್ ಕರ್ಸರ್ ಮಸ್ಟ್ ಬಿ ಮೂವ್ ಟು ದ ಫಸ್ಟ್ ರೋ ಯೂಸಿಂಗ್ ದ ನೆಕ್ಸ್ಟ್ ಮೆಥಡ್. ಸೊ ಫಸ್ಟ್ ರೋ ಇಂದ ಮೂವ್ ಆಗಬೇಕು ಅಂತ ಹೇಳಿದರೆ ಕೋಡಿಂಗ್ನಲ್ಲಿ ನಾವು ಕಂಪಲ್ಸರಿ ಒಂದು ಮೆಥಡ್ನ ಯೂಸ್ ಮಾಡ್ತೀವಿ, ದಟ್ ಈಸ್ ವಾಟ್ ಎಕ್ಸಾಕ್ಟ್ಲಿ ಕಾಲ್ಡ್ ನೆಕ್ಸ್ಟ್ ಮೆಥಡ್. ದ ನೆಕ್ಸ್ಟ್ ಮೆಥಡ್ ರಿಟರ್ನ್ಸ್ ಅ ಬೂಲಿಯನ್ ಟ್ರೂ ಇಫ್ ದ ರೋ ಕಂಟೈನ್ಸ್ ದ ಡೇಟಾ, ಅದರ್ವೈಸ್ ಬೂಲಿಯನ್ ಫಾಲ್ಸ್ ಈಸ್ ರಿಟರ್ನ್ ಇಂಡಿಕೇಟಿಂಗ್ ದಟ್ ನೋ ಮೋರ್ ರೋ ಎಕ್ಸಿಸ್ಟ್ ಇನ್ ದ ರಿಸಲ್ಟ್ ಸೆಟ್. ಸೊ ಈ ನೆಕ್ಸ್ಟ್ ಮೆಥಡ್ನ ಯೂಸ್ ಮಾಡುವಾಗ ಏನಾಗುತ್ತೆ ಇಲ್ಲಿ, ಇಟ್ ವಿಲ್ ರಿಟರ್ನ್ಸ್ ದ ಬೂಲಿಯನ್ ವ್ಯಾಲ್ಯೂ. ಸೊ ವೆನ್ ಇಟ್ ವಿಲ್ ರಿಟರ್ನ್ಸ್ ದ ಟ್ರೂ ಇಫ್ ದ ರೋ ಕಂಟೈನ್ಸ್ ದ ಡೇಟಾ, ಇಫ್ ದ ರೋ ಕಂಟೈನ್ಸ್ ದ ಡೇಟಾ ಮೀನ್ಸ್ ಇಟ್ ವಿಲ್ ರಿಟರ್ನ್ಸ್ ದ ಟ್ರೂ, ಅದರ್ವೈಸ್ ಇಟ್ ವಿಲ್ ರಿಟರ್ನ್ಸ್ ದ ಫಾಲ್ಸ್. ಸೊ ಫಾಲ್ಸ್ ಮೀನ್ಸ್ ದೇರ್ ಈಸ್ ನೋ ಡೇಟಾ ಎಕ್ಸಿಸ್ಟ್ ಇನ್ ದ ಟ್ರೂ, ಅಂದರೆ ಯಾವುದೇ ಒಂದು ಡೇಟಾ ಇಲ್ಲ, ಅಲ್ಲಿಗೆ ಎಂಡ್ ಆಯಿತು ಅಂತಲೂ ನಾವು ಕನ್ಸಿಡ್ರೇಷನ್ ಮಾಡ್ಬೋದು. ಒನ್ಸ್ ದ ವರ್ಚುವಲ್ ಕರ್ಸರ್ ಪಾಯಿಂಟ್ಸ್ ಟು ಎ ರೋ, ದ ಗೆಟ್ ಟ್ರಿಪಲ್ ಎಕ್ಸ್ ಮೆಥಡ್ ಈಸ್ ಯೂಸ್ ಟು ಕಾಪಿ ಡೇಟಾ ಫ್ರಮ್ ದ ರೋ ಟು ಎ ಕಲೆಕ್ಷನ್ ಆಬ್ಜೆಕ್ಟ್ ಆರ್ ವೇರಿಯಬಲ್. ಯಾವಾಗ ನಿಮ್ಮ ವರ್ಚುವಲ್ ಕರ್ಸರ್ ಪಾಯಿಂಟ್ನ ನಾವು ರೋನಲ್ಲಿ ಪ್ಲೇಸ್ ಮಾಡ್ತಾ ಇದ್ದೀವೋ ಆವಾಗ ನಾವು ಗೆಟ್ ಟ್ರಿಪಲ್ ಎಕ್ಸ್ ಮೆಥಡ್ನ ಯೂಸ್ ಮಾಡಿ ಆ ರೋನಲ್ಲಿರುವ ಡೇಟಾವನ್ನು ನಾವೇನು ಮಾಡ್ಬೋದು, ಕಾಪಿ ಮಾಡ್ಬೋದು. ಕಾಪಿ ಮಾಡಿ ಎಲ್ಲಿಗೆ ಪ್ಲೇಸ್ ಮಾಡ್ಬೋದು ಅಂತ ಹೇಳ್ತಾ ಇದ್ವಿ, ನಿಮ್ಮ ರಿಸಲ್ಟ್ ಸೆಟ್ ಆಬ್ಜೆಕ್ಟ್ ಆಗಿರ್ಬೋದು ಅಥವಾ ವೇರಿಯಬಲ್ ಆಗಿರ್ಬೋದು, ವಾಟ್ ಎವರ್ ಇಟ್ ಮೇ ಬಿ ಟ್ರೀಟೆಡ್, ಇಟ್ ವಿಲ್ ಬಿ ಕಾಪಿಡ್ ಇನ್ ಟು ದ್ಯಾಟ್ ಆಬ್ಜೆಕ್ಟ್ ಆರ್ ವೇರಿಯಬಲ್. ನೆಕ್ಸ್ಟ್, ಫಾರ್ ಎಕ್ಸಾಂಪಲ್, ದ ಗೆಟ್ ಸ್ಟ್ರಿಂಗ್ ಮೆಥಡ್ ಈಸ್ ಯೂಸ್ ಟು ಕಾಪಿ ಸ್ಟ್ರಿಂಗ್ ಡೇಟಾ ಫ್ರಮ್ ಅ ಕಾಲಮ್ ಆಫ್ ದ ರಿಸಲ್ಟ್ ಸೆಟ್. ಇಲ್ಲಿ ಗೆಟ್ ಸ್ಟ್ರಿಂಗ್ ಮೆಥಡ್ ಅಂತ ಉಂಟು, ಈ ಗೆಟ್ ಸ್ಟ್ರಿಂಗ್ ಮೆಥಡ್ನ ಯೂಸ್ ಮಾಡಿ ನಾವೇನು ಮಾಡ್ಬೋದು ಅಂತ ಹೇಳ್ತಾ ಇದ್ವಿ. ಇಲ್ಲಿ ಯು ಕ್ಯಾನ್ ಏಬಲ್ ಟು ಕಾಪಿ ವಾಟ್ ಎವರ್ ದ ರಿಕ್ವೈರ್ಡ್ ಕಾಲಮ್ ಆಫ್ ಇನ್ಫಾರ್ಮೇಶನ್. ಸೊ ಗೆಟ್ ಸ್ಟ್ರಿಂಗ್ ಈಸ್ ಆಲ್ವೇಸ್ ಇಂಡಿಕೇಟ್ಸ್ ದ ಹೆಡಿಂಗ್, ಗೆಟ್ ಸ್ಟ್ರಿಂಗ್ ಆಲ್ವೇಸ್ ಇಂಡಿಕೇಟ್ಸ್ ದ ಹೆಡಿಂಗ್. ಫಾರ್ ಎಕ್ಸಾಂಪಲ್, ನೀವು ಒಂದು ಟೇಬಲ್ನಲ್ಲಿ ರಿಜಿಸ್ಟರ್ ನಂಬರ್ ನೇಮ್ ಆಗಿ ಕೊಟ್ಟು, ಫಾರ್ ಇಲ್ಲೇ ನೋಡಿ ರಿಜಿಸ್ಟರ್ ನಂಬರ್ ನೇಮ್ ಅಡ್ರೆಸ್ ಅಂತ ಕೊಟ್ಟಿದ್ರೆ ಅಂತ ಅಂದ್ಕೊಳ್ಳಿ ರಿಜಿಸ್ಟರ್ ನಂಬರ್. ಸೊ ಇಫ್ ಯು ಹ್ಯಾವ್ ಸ್ಪೆಸಿಫೈಸ್, ಇಫ್ ಯು ಹ್ಯಾವ್ ಸ್ಪೆಸಿಫೈಸ್ ರಿಜಿಸ್ಟರ್ ನಂಬರ್ ಆ್ಯಸ್ ಅ ಡಾಟಾ ಟೈಪ್ ಆ್ಯಸ್ ಅ ಇಂಟ್, ದೆನ್ ಇಲ್ಲಿ ನಾವೇನು ಯೂಸ್ ಮಾಡಬೇಕಾಗುತ್ತೆ, ಗೆಟ್ ಇಂಟ್ ಮೆಥಡ್ ಯೂಸ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ನೇಮ್, ನೇಮ್ ಈಸ್ ಅ ಸ್ಟ್ರಿಂಗ್. ಸೊ ಸ್ಟ್ರಿಂಗ್ ಆಗಿದ್ದರೆ ಏನಾಗ್ಬೋದು, ವಿ ಕ್ಯಾನ್ ಏಬಲ್ ಟು ಯೂಸ್ ಗೆಟ್ ಸ್ಟ್ರಿಂಗ್ ಮೆಥಡ್. ಫಾರ್ ಎಕ್ಸಾಂಪಲ್, ಅಡ್ರೆಸ್, ಅಡ್ರೆಸ್ನಲ್ಲಿನೂ ಸ್ಟ್ರಿಂಗ್ಸ್ ಇರುತ್ತೆ, ರೈಟ್? ಇಟ್ ಮೇ ಬಿ ಕನ್ಸಿಸ್ಟ್ ಆಫ್ ಟೆಕ್ಸ್ಟ್ ಆ್ಯಂಡ್ ನಂಬರ್. ಸೊ ದಟ್ ಈಸ್ ವೈ ವಿ ಕ್ಯಾನ್ ಏಬಲ್ ಟು ಆಕ್ಸೆಸ್ ದ ಡಾಟಾ ಟೈಪ್ ಆಸ್ ಸ್ಟ್ರಿಂಗ್. ಸೊ ಕಾಲಮ್ ನೇಮ್ ಸ್ಪೆಸಿಫೈ ಮಾಡ್ತಾ ಇದ್ವಿ. ಈಗ ಫಸ್ಟ್ ಕಾಲಮ್ ಯಾವುದಂತ ಹೇಳಿದ್ದೀವಿ, ರಿಜಿಸ್ಟರ್ ನಂಬರ್, ಸೆಕೆಂಡ್ ಒನ್ ಈಸ್ ನೇಮ್, ಥರ್ಡ್ ಒನ್ ಈಸ್ ಅಡ್ರೆಸ್. ಗೋಟ್ ಇಟ್? ಸೊ ಈ ರೀತಿಯಲ್ಲಿ ನಿಮ್ಮ ಗೆಟ್ ಸ್ಟ್ರಿಂಗ್ ಮೆಥಡ್ನ ನೀವು ಯೂಸ್ ಮಾಡ್ತಾ ಇದ್ದೀರಾ. ಸೊ ಹಿಯರ್ ವಿ ಆರ್ ಸೀಯಿಂಗ್ ದ್ಯಾಟ್, ರೈಟ್? ಗೆಟ್ ಸ್ಟ್ರಿಂಗ್ ಮೆಥಡ್ನ ಯೂಸ್ ಮಾಡಿ ನಾವು ಹೇಗೆ ಕಾಪಿ ಮಾಡ್ತಾ ಇದ್ದೀವಿ ಅನ್ನೋದನ್ನು ಹೇಳಿದ್ದೀವಿ. ದ ಡಾಟಾ ಟೈಪ್ ಆಫ್ ದ ಗೆಟ್ ಎಕ್ಸ್ ಮೆಥಡ್ ಮಸ್ಟ್ ಬಿ ದ ಸೇಮ್ ಡೇಟಾ ಟೈಪ್ ಆಫ್ ದ ಕಾಲಮ್ ಇನ್ ದ ರಿಸಲ್ಟ್ ಸೆಟ್. ಇಲ್ಲಿ ಗೆಟ್ ಎಕ್ಸ್ ಮೆಥಡ್ ಅಂತ ಹೇಳ್ತಾ ಇದ್ವಿ. ಇಲ್ಲಿ ಟ್ರಿಪಲ್ ಎಕ್ಸ್ ಅಂತ ಹೇಳುವಾಗ, ಫಾರ್ ಎಕ್ಸಾಂಪಲ್, ಇಂಟಿಜರ್ ವ್ಯಾಲ್ಯೂ ಆಗಿದ್ರೆ ಇಂಟ್ ಅಂತ ಕೊಡಬೇಕು, ಡಬಲ್ ಆಗಿದ್ರೆ ಗೆಟ್ ಡಬಲ್ ಮೆಥಡ್ ಅಂತ ಯೂಸ್ ಮಾಡ್ತೀವಿ. ದಟ್ ಈಸ್ ದ ಯೂಸೇಜ್ ಆಫ್ ಗೆಟ್ ಟ್ರಿಪಲ್ ಎಕ್ಸ್ ಮೆಥಡ್. ಓಕೆ, ಮಸ್ಟ್ ಬಿ ದ ಸೇಮ್ ಡೇಟಾ ಟೈಪ್ ಆಫ್ ದ ಕಾಲಮ್ ಇನ್ ದ ರಿಸಲ್ಟ್ ಸೆಟ್. ರಿಸಲ್ಟ್ ಸೆಟ್ ಅಂತ ಹೇಳಿದ್ರೆ ಏನು? ಟೇಬಲ್. ಟೇಬಲ್ನಲ್ಲಿ ನಿಮ್ಮ ಕಾಲಮ್ ಯಾವ ಡೇಟಾ ಟೈಪ್ ಯೂಸ್ ಮಾಡಿದ್ರೋ ಆ ಡೇಟಾ ಟೈಪ್ನ ಹೆಡ್ಡಿಂಗ್ನ ನೀವು ಫೆಚ್ ಮಾಡಬೇಕಾಗಿದ್ರೆ ಇಂಟಿಜರ್ ಆಗಿದ್ರೆ ಗೆಟ್ ಇಂಟ್ ಅಂತ ಕೊಡ್ತೀರಾ, ಡಬಲ್ ಆಗಿದ್ರೆ ಗೆಟ್ ಡಬಲ್ ಮೆಥಡ್ ಅಂತ ಕೊಡ್ತೀರಾ. ಈ ರೀತಿಯಲ್ಲಿ ನೀವು ಆಕ್ಸೆಸ್ ಮಾಡಬೇಕು. ಓಕೆ, ದ ಗೆಟ್ ಟ್ರಿಪಲ್ ಎಕ್ಸ್ ಮೆಥಡ್ ರಿಕ್ವೈರ್ಸ್ ಒನ್ ಪ್ಯಾರಾಮೀಟರ್ ವಿಚ್ ಈಸ್ ಆ್ಯನ್ ಇಂಟಿಜರ್ ದಟ್ ರೆಪ್ರೆಸೆಂಟ್ಸ್ ದ ನಂಬರ್ ಆಫ್ ಅ ಕಾಲಮ್ ದಟ್ ಕಂಟೈನ್ಸ್ ದ ಡೇಟಾ. ಇಲ್ಲಿ ಗೆಟ್ ಟ್ರಿಪಲ್ ಎಕ್ಸ್ ಮೆಥಡ್ ಅಂತ ಹೇಳಿದ್ವಿ, ಇದರಲ್ಲಿ ಕಂಪಲ್ಸರಿ ಒಂದು ಪ್ಯಾರಾಮೀಟರ್ನ ನಾವು ಪಾಸ್ ಮಾಡಬೇಕು. ಆ ಪಾಸ್ ಮಾಡ್ತಿರುವ ಪ್ಯಾರಾಮೀಟರ್ ಕಂಪಲ್ಸರಿ ಒಂದು ಇಂಟಿಜರ್ ವ್ಯಾಲ್ಯೂ ಆಗಿರುತ್ತೆ. ಆ ಇಂಟಿಜರ್ ಏನು ರೆಪ್ರೆಸೆಂಟೇಷನ್ ಮಾಡ್ತಾ ಉಂಟು ಅಂತ ಹೇಳ್ತಾ ಇದ್ವಿ. ಇಲ್ಲಿ ನಿಮ್ಮ ಕಾಲಮ್ನ ರೆಪ್ರೆಸೆಂಟೇಷನ್ ಮಾಡ್ತಾ ಉಂಟು, ಟೇಬಲ್ನಲ್ಲಿರುವ ಕಾಲಮ್ನ ರೆಪ್ರೆಸೆಂಟ್ ಮಾಡಿ ಅದರಲ್ಲಿ ಇರುವ ಡೇಟಾವನ್ನು ನಿಮಗೆ ತಂದುಕೊಡುತ್ತೆ. ಓಕೆ, ಫಾರ್ ಎಕ್ಸಾಂಪಲ್, ಗೆಟ್ ಸ್ಟ್ರಿಂಗ್ ಆಫ್ ಒನ್ ಕಾಪೀಸ್ ದ ಡೇಟಾ ಫ್ರಮ್ ದ ಫಸ್ಟ್ ಕಾಲಮ್ ಆಫ್ ದ ರಿಸಲ್ಟ್ ಸೆಟ್. ಫಾರ್ ಎಕ್ಸಾಂಪಲ್, ಇಲ್ಲಿ ಗೆಟ್ ಸ್ಟ್ರಿಂಗ್ ಆಫ್ ಒನ್ ಅಂತ ಹೇಳ್ತಾ ಇದ್ವಿ. ಈ ಗೆಟ್ ಸ್ಟ್ರಿಂಗ್ ಆಫ್ ಒನ್ ಕಾಪೀಸ್ ದ ಡೇಟಾ ಫ್ರಮ್ ದ ಫಸ್ಟ್ ಕಾಲಮ್ ಆಫ್ ದ ರಿಸಲ್ಟ್ ಸೆಟ್.
Yes. The data type of the getXXX method must be the same data type of the column in the result set, as we know that. So ಇಲ್ಲಿ ಕಂಪಲ್ಸರಿ ಒಂದು ಪ್ಯಾರಾಮೀಟರ್ ಇರುತ್ತೆ. ಆ ಒಂದು ಪ್ಯಾರಾಮೀಟರ್ ಇಂಟಿಜರ್ ವ್ಯಾಲ್ಯೂನ್ ರೆಪ್ರೆಸೆಂಟ್ ಮಾಡುತ್ತೆ. ಆ ಇಂಟಿಜರ್ ವ್ಯಾಲ್ಯೂ ಏನು ರೆಪ್ರೆಸೆಂಟ್ ಮಾಡ್ತಾ ಉಂಟು? ದ ಸೀರಿಯಲ್ ಆಫ್ ದ ಕಾಲಮ್, ದ ಸೀರಿಯಲ್ ಆಫ್ ದ ಕಾಲಮ್ ಹೆಡ್ಡಿಂಗ್. ಆ ಹೆಡ್ಡಿಂಗ್ಗೆ ಬೇಸ್ ಆಗಿ ಏನು ಡೇಟಾ ಕೇಳ್ತಾ ಇದ್ವೋ ಆ ಡೇಟಾವನ್ನು ಫೆಚ್ ಮಾಡಿ ಬರುತ್ತೆ. ಓಕೆ, ವಾಟ್ ಎವರ್ ದ ಡೇಟಾ ವಿ ಆರ್ ಆಸ್ಕಿಂಗ್ ಥ್ರೂ ದ ಕ್ವೈರಿ, ಇಟ್ ವಿಲ್ ಬಿ ಫೆಚ್. Right. For example, get a string of 1 copies the data from the first column of the result set. So, we will get a string of 1 on the quoted way. Automatically, what is the first column? Value. You can fetch the value of the required field. Required matching. That is the data you fetch the value. Columns appears in the result set in the order in which column names appeared in the select statement in the query. So ಇಲ್ಲಿ ನಿಮ್ಮ ರಿಸಲ್ಟ್ ಸೆಟ್ ಅಲ್ಲಿ ಕಾಲಮ್ಸ್ ಅಪಿಯರೆನ್ಸ್ ಆಗ್ತಾ ಉಂಟು. ನೀವು ಯಾವ ಆರ್ಡರ್ ನಲ್ಲಿ ಕಾಲಮ್ ಹೆಸರು ಕೊಟ್ಟಿರ್ತಿರೋ ಅದೇ ಕಾಲಮ್ ನಲ್ಲಿ ನಾವು ಆ ನಂಬರಿಂಗ್ ಯೂಸ್ ಮಾಡಿ ಫೆಚ್ ಮಾಡುವಾಗ ಕಂಪಲ್ಸರಿ ಸೆಲೆಕ್ಟ್ ಸ್ಟೇಟ್ಮೆಂಟ್ ನ ಕ್ವೈರಿ ನಲ್ಲಿ ಯೂಸ್ ಮಾಡಿರ್ತೀವಿ. ಲೆಟ್ಸ್ ಸೇ ಆ ಕ್ವೈರಿ ಕಂಟೈನ್ ದ ಫಾಲೋಯಿಂಗ್ ಸೆಲೆಕ್ಟ್ ಸ್ಟೇಟ್ಮೆಂಟ್. ಸೊ ಫಾರ್ ಎಕ್ಸಾಂಪಲ್, ಇಲ್ಲೊಂದು ಕ್ವೈರಿ ಕೊಟ್ಟಿದ್ದೀವಿ ನೋಡಿ. ಸೆಲೆಕ್ಟ್ ಕಸ್ಟಮರ್ ಫಸ್ಟ್ ನೇಮ್, ಕಸ್ಟಮರ್ ಲಾಸ್ಟ್ ನೇಮ್ ಫ್ರಮ್ ಕಸ್ಟಮರ್. ಅಂದರೆ ವಾಟ್ ಯು ಆರ್ ಫೆಚಿಂಗ್, ಯು ಆರ್ ಫೆಚಿಂಗ್ ದ ಟೂ ಫೀಲ್ಡ್ಸ್, ಟೂ ಕಾಲಮ್ಸ್. ವಾಟ್ ಆರ್ ದಟ್ ಟೂ ಕಾಲಮ್ಸ್? ಕಸ್ಟಮರ್ ಫಸ್ಟ್ ನೇಮ್, ಕಸ್ಟಮರ್ ಲಾಸ್ಟ್ ನೇಮ್. ಸೊ ಯಾವ ಟೇಬಲ್ ಇಂದ ನೀವು ಫೆಚ್ ಮಾಡ್ತಾ ಇದ್ರಾ? ಸಾರಿ, ಯಾವ ಡೇಟಾ, ಎಸ್, ಯಾವ ಟೇಬಲ್ ಇಂದ ಫೆಚ್ ಮಾಡ್ತಾ ಇದ್ರಾ? ಕಸ್ಟಮರ್ ಟೇಬಲ್ ಇಂದ ಫೆಚ್ ಮಾಡ್ತಾ ಇದ್ರಾ. ದಿಸ್ ಕ್ವೈರಿ ಡೈರೆಕ್ಟ್ಸ್ ದ ಡಿ ಬಿ ಎಮ್ ಎಸ್ ಟು ರಿಟರ್ನ್ ಟೂ ವ್ಯಾಲ್ಯೂಸ್. ಸೊ ಆಟೋಮೆಟಿಕಲಿ ದಿಸ್ ಡಿ ಬಿ ಎಮ್ ಎಸ್, ವಾಟ್ ಇಟ್ ವಿಲ್ ಡೂ, ಇಟ್ ವಿಲ್ ರೀಡೈರೆಕ್ಟ್ಸ್ ದ ಟೂ ಕಾಲಮ್ಸ್ ಅಂಡ್ ರಿಟರ್ನ್ಸ್ ದ ವ್ಯಾಲ್ಯೂ ಆಫ್ ದ್ಯಾಟ್ ಟೂ ಕಾಲಮ್ಸ್. ಓಕೆ, ಎಸ್. The first column contains the first customer first name and the second column contains customer last name. So first column nalli first customer first name irutte, second column nalli second customer customer last name irutte. Therefore get string of 1 returns data in customer first name column of the current row in the result set. Yavaga neevu get string of 1 anta kodta idra automatically yava value return aagta untu illi. ಇಲ್ಲಿ ಕಸ್ಟಮರ್ನ ಫಸ್ಟ್ ಕಾಲಮ್ ನೇಮ್ ಡೇಟಾ ಏನು ಉಂಟೋ ಆ ನೇಮ್ನಲ್ಲಿರುವ ವ್ಯಾಲ್ಯೂವನ್ನು ರಿಸಲ್ಟ್ ಸೆಟ್ ಆಬ್ಜೆಕ್ಟ್ಗೆ ರಿಟರ್ನ್ ಮಾಡುತ್ತೆ. ಇಟ್ ವಿಲ್ ರಿಟರ್ನ್ ದ ವ್ಯಾಲ್ಯೂ ಆಫ್ ಫಸ್ಟ್ ಕಾಲಮ್ ಆಫ್ ಮ್ಯಾಚ್ಡ್ ಡೇಟಾ ಆ್ಯಂಡ್ ರಿಟರ್ನ್ ದ ವ್ಯಾಲ್ಯೂ ಟು ದ ರಿಸಲ್ಟ್ ಸೆಟ್ ಆಬ್ಜೆಕ್ಟ್. ನಾವು ರೀಡಿಂಗ್ ದ ರಿಸಲ್ಟ್ ಸೆಟ್, ರಿಸಲ್ಟ್ ಸೆಟ್ನ ಹೇಗೆ ನಾವು ಆಕ್ಸೆಸ್ ಮಾಡ್ತೀವಿ ಅನ್ನೋದನ್ನು ನೋಡ್ತೀವಿ. Once a successful connection is made to our database, a query is defined in the second try block to retrieve the first name and last name of a customer from the customer table to the customer information database. ಒಮ್ಮೆ ನಾವು ಕನೆಕ್ಷನ್ ಡೇಟಾಬೇಸ್ಗೆ ಕನೆಕ್ಷನ್ ಎಸ್ಟಾಬ್ಲಿಷ್ಮೆಂಟ್ ಮಾಡಿದ ನಂತರ ಕಂಪಲ್ಸರಿ ನಾವು ಏನೇ ಒಂದು ಡೇಟಾವನ್ನು ಫೆಚ್ ಮಾಡಬೇಕು, ಸ್ಟೋರ್ ಮಾಡಬೇಕು ಅಂತ ಹೇಳಿದರೆ ವಿ ಹ್ಯಾವ್ ಟು ಡಿಫೈನ್ ದ ಕ್ವೈರಿ. ಆ ಕ್ವೈರಿನೆಲ್ಲ ನಾವು ಸೆಕೆಂಡ್ ಟ್ರೈ ಕ್ಯಾಚ್ ಬ್ಲಾಕ್, ಇಲ್ಲೊಂದು ಸ್ಯಾಂಪಲ್ಸ್ ಉಂಟು, ಲಿಸ್ಟಿಂಗ್ಸ್ ಉಂಟು, ಎಕ್ಸಾಂಪಲ್ ಉಂಟು. ಅದರಲ್ಲಿ ಸೆಕೆಂಡ್ ಟ್ರೈ ಕ್ಯಾಚ್ ಬ್ಲಾಕ್ನಲ್ಲಿ ಇಲ್ಲೊಂದು ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ, ವಿ ಹ್ಯಾವ್ ಟು ರಿಟ್ರೈವ್ ದ ಫಸ್ಟ್ ನೇಮ್ ಆ್ಯಂಡ್ ಲಾಸ್ಟ್ ನೇಮ್ ಆಫ್ ಅ ಕಸ್ಟಮರ್. ಫಸ್ಟ್ ನೇಮ್ ಆ್ಯಂಡ್ ಲಾಸ್ಟ್ ನೇಮ್ ಆಫ್ ಅ ಕಸ್ಟಮರ್ ಫ್ರಮ್ ಕಸ್ಟಮರ್ ಟೇಬಲ್. ಸೊ ಈ ಕಸ್ಟಮರ್ ಟೇಬಲ್ ಯಾವ ಡೇಟಾಬೇಸ್ನಲ್ಲಿ ಉಂಟು ಅಂತ ಹೇಳ್ತಾ ಇದ್ದಾರೆ? ಇಲ್ಲಿ ಕಸ್ಟಮರ್ ಇನ್ಫಾರ್ಮೇಷನ್ ಡೇಟಾಬೇಸಲ್ಲಿ. ಓಕೆ, ಕಸ್ಟಮರ್ ಇನ್ಫಾರ್ಮೇಷನ್ ಡೇಟಾಬೇಸಲ್ಲಿ ಕಸ್ಟಮರ್ ಟೇಬಲ್ ಉಂಟು. ಕಸ್ಟಮರ್ ಟೇಬಲಲ್ಲಿ ಫಸ್ಟ್ ನೇಮ್ ಆ್ಯಂಡ್ ಲಾಸ್ಟ್ ನೇಮ್ ಉಂಟು. ಆ ಫಸ್ಟ್ ನೇಮ್ ಆ್ಯಂಡ್ ಲಾಸ್ಟ್ ನೇಮ್ನ ನಾವೇನು ಮಾಡಬೇಕು? ಕ್ವೈರಿ ಮುಖಾಂತರ ಆಕ್ಸೆಸ್ ಮಾಡಬೇಕು. ಕ್ವೈರಿ ಮುಖಾಂತರ ನಾವು ಆಕ್ಸೆಸ್ ಮಾಡಬೇಕಾಗಿದ್ರೆ ಫಸ್ಟ್ ಡೇಟಾಬೇಸ್ ಕನೆಕ್ಷನ್ ಎಲ್ಲ ಆಗಿರಬೇಕು. ಓಕೆ, ದ ನೆಕ್ಸ್ಟ್ ಮೆಥಡ್ ಆಫ್ ದ ರಿಸಲ್ಟ್ ಸೆಟ್ ಈಸ್ ಕಾಲ್ಡ್ ಟು ಮೂವ್ ದ ವರ್ಚುವಲ್ ಪಾಯಿಂಟರ್ ಟು ದ ಫಸ್ಟ್ ರೋ ಇನ್ ದ ರಿಸಲ್ಟ್ ಸೆಟ್. ಇಲ್ಲಿ ನೆಕ್ಸ್ಟ್ ಮೆಥಡ್ ಅಂತ ಯೂಸ್ ಮಾಡ್ತಾ ಇದ್ವಿ. ಈ ನೆಕ್ಸ್ಟ್ ಮೆಥಡ್ನ ಯೂಸ್ ಮಾಡಿ ನಾವು ರಿಸಲ್ಟ್ ಸೆಟ್ನ ಕಾಲ್ ಮಾಡ್ತಾ ಇದ್ವಿ. ಈ ಕಾಲ್ ಮಾಡುವಾಗ ಆಟೋಮೆಟಿಕಲಿ ಏನಾಗುತ್ತೆ, ನಿಮ್ಮ ಸರ್ಚ್ ಮಾಡಿರುವ ಡೇಟಾ ಅಥವಾ ಸರ್ಚಿಂಗ್ ಮಾಡಬೇಕಾಗಿರುವ ಡೇಟಾ ಆಗಿರ್ಬೋದು ಅಥವಾ ಈ ಫೆಚ್ ಮಾಡಬೇಕಾಗಿರುವ ಡೇಟಾ ಆಗಿರ್ಬೋದು, ಫಸ್ಟ್ ರೋ ಆದ ನಂತರ ಆಟೋಮೆಟಿಕಲಿ ಇಟ್ ವಿಲ್ ಮೂವ್ ಟು ದ ಸೆಕೆಂಡ್ ರೋ ಆ್ಯಂಡ್ ಸೋ ಆನ್. ಸೆಕೆಂಡ್ ರೋ ಆ್ಯಂಡ್ ಸೋ ಆನ್. ಇಫ್ ದೇರ್ ಇಸಂಟ್ ಎನಿ ಡೇಟಾ ಇನ್ ದಟ್ ರೋ, ರಿಕಾರ್ಡ್ ಇಸ್ ಅಸೈನ್ಡ್ ಆ ಫಾಲ್ಸ್ ವ್ಯಾಲ್ಯೂ. ಈಗ ಯಾವುದೇ ರೋನಲ್ಲಿ ಡೇಟಾ ಇಲ್ಲದೆ ಹೋದರೆ, ಯಾವುದೇ ರೋ ಅಲ್ಲಿ ಡೇಟಾ ಇಲ್ಲದೆ ಹೋದರೆ ಆಟೋಮೆಟಿಕಲಿ ರಿಕಾರ್ಡ್ಗೆ ಏನು ವ್ಯಾಲ್ಯೂ ಅಸೈನ್ ಆಗುತ್ತೆ? ಫಾಲ್ಸ್. ಓಕೆ, ದ ಫಾಲ್ಸ್ ವ್ಯಾಲ್ಯೂ ಈಸ್ ಟ್ರ್ಯಾಪ್ಡ್ ಬೈ ದ ಇಫ್ ಸ್ಟೇಟ್ಮೆಂಟ್ ವೆರಿ ಎಂಡ್ ಆಫ್ ದ ಡೇಟಾ. ಈ ಫಾಲ್ಸ್ ವ್ಯಾಲ್ಯೂ ಯಾವಾಗ ಟ್ರ್ಯಾಪಿಂಗ್ ಆಗ್ತಾ ಉಂಟು, ಐಡೆಂಟಿಫೈ ಆಗ್ತಾ ಉಂಟು? ಟ್ರ್ಯಾಪಿಂಗ್ ಮೀನ್ಸ್ ಹಿಯರ್ ಐಡೆಂಟಿಫೈ ವೈಲ್ ವಿ ಆರ್ ರೈಟಿಂಗ್ ದ ಕೋಡ್ ಇನ್ ಇಫ್ ಸ್ಟೇಟ್ಮೆಂಟ್. ಇಫ್ ಸ್ಟೇಟ್ಮೆಂಟ್ನಲ್ಲಿ ಆ ರೀತಿಯಲ್ಲಿ ನಾವು ಕೋಡ್ ಮಾಡಿರ್ತೀವಿ. ಮೆಸೇಜ್ ಇಸ್ ಡಿಸ್ಪ್ಲೇಡ್ ಅಂಡ್ ದ ಪ್ರೋಗ್ರಾಮ್ ಟರ್ಮಿನೇಟ್ಸ್. ಸೊ ಮೆಸೇಜ್ ನಿಮಗೆ ಡಿಸ್ಪ್ಲೇ ಆಗಿ ಆಮೇಲೆ ಟರ್ಮಿನೇಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಎ ಟ್ರೂ ವ್ಯಾಲ್ಯೂ ಕಾಸಸ್ ದ ಪ್ರೋಗ್ರಾಮ್ ಟು ಎಂಟರ್ ದ ಡೂ ವೈಲ್ ಇನ್ ಥರ್ಡ್ ಟ್ರೈ ಬ್ಲಾಕ್
where the getString method is called to retrieve values in the first and second columns of the result set. So now access martha iruva value ella database nalli iruva value nella navu access madbeku anta helidre compulsory try catch block nalli do while loop irutte. Aa do while loop nalli navu ee getString method nu use martivi. Ee getString method nu use maadi namge yenu value beko first and second columns of the result set. ಇಲ್ಲಿ ಫಸ್ಟ್ ನೇಮ್ ಲಾಸ್ಟ್ ನೇಮ್ ಅನ್ನೋದು ಸ್ಟ್ರಿಂಗ್ ಆಗಿರುತ್ತೆ, ಅದಕ್ಕೆ ಇಲ್ಲಿ ಗೆಟ್ ಸ್ಟ್ರಿಂಗ್ ಅಂತ ಹೇಳಿದ್ದಾರೆ. ಫಾರ್ ಎಕ್ಸಾಂಪಲ್ ಮೊಬೈಲ್ ನಂಬರ್ ರಿಜಿಸ್ಟರ್ ನಂಬರ್ ಆಗಿದ್ರೆ ಇಟ್ ಮೇ ಬಿ ಐದರ್ ಇಂಟಿಜರ್ ಆರ್ ಡಬಲ್, ಇಟ್ ಮೇ ಬಿ ಐದರ್ ಇಂಟಿಜರ್ ಆರ್ ಡಬಲ್. ಗೆಟ್ ಇಂಟ್ ಆರ್ ಗೆಟ್ ಡಬಲ್ ಮೆಥಡ್ನ ಯೂಸ್ ಮಾಡಬೇಕಾಗುತ್ತೆ. ಸೊ ಯಾರ ಜೊತೆಗೆ ಯೂಸ್ ಮಾಡಬೇಕು? ಇಟ್ ಹ್ಯಾಸ್ ಟು ಬಿ ಸಪೋಸ್ ಟು ಯೂಸ್ ಇನ್ ರಿಸಲ್ಟ್ ಸೆಟ್ ಆಬ್ಜೆಕ್ಟ್. ದ ವ್ಯಾಲ್ಯೂಸ್ ಕರೆಸ್ಪಾಂಡೆಂಟ್ ಟು ದ ಫಸ್ಟ್ ನೇಮ್ ಆ್ಯಂಡ್ ಲಾಸ್ಟ್ ನೇಮ್. ಸೊ ಇಲ್ಲಿ ಗೆಟ್ ಸ್ಟ್ರಿಂಗ್ ಮೆಥಡ್ ಯೂಸ್ ಮಾಡಿದ್ವಿ. ಈ ಪ್ರೋಗ್ರಾಮ್ ಪ್ರಕಾರ ನಾವು ಫಸ್ಟ್ ನೇಮ್ ಮತ್ತು ಲಾಸ್ಟ್ ನೇಮ್ನ ಆಕ್ಸೆಸ್ ಮಾಡಬೇಕಾಗಿದ್ರೆ ಗೆಟ್ ಸ್ಟ್ರಿಂಗ್ ಮೆಥಡ್ನ ಯೂಸ್ ಮಾಡ್ತೀವಿ. ದೀಸ್ ವ್ಯಾಲ್ಯೂಸ್ ಆರ್ ಅಸೈನ್ ಟು ದೇರ್ ಕರೆಸ್ಪಾಂಡಿಂಗ್ ಸ್ಟ್ರಿಂಗ್ ಆಬ್ಜೆಕ್ಟ್ ವಿಚ್ ಇಸ್ ದೆನ್ ಕನ್ಕ್ಯಾಟಿನೇಟೆಡ್ ಅಂಡ್ ಅಸೈನ್ ದ ಪ್ರಿಂಟ್ ರೋ ಸ್ಟ್ರಿಂಗ್ ಆಬ್ಜೆಕ್ಟ್ ಆ್ಯಂಡ್ ಪ್ರಿಂಟೆಡ್ ಆನ್ ದ ಸ್ಕ್ರೀನ್. ಈ ವ್ಯಾಲ್ಯೂ ಎಲ್ಲ ಕರೆಸ್ಪಾಂಡಿಂಗ್ ಸ್ಟ್ರಿಂಗ್ ಆಬ್ಜೆಕ್ಟ್ನಲ್ಲಿ ಸ್ಟೋರ್ ಆಗಿ ಆಮೇಲೆ ನೀವು ಪ್ರಿಂಟ್ ರೋ ಮೆಥಡ್ನ ಯೂಸ್ ಮಾಡ್ತಾ ಇದ್ದೀರಾ ಅಥವಾ ಡೈರೆಕ್ಟ್ಲಿ ವಿ ಕ್ಯಾನ್ ಏಬಲ್ ಟು ಯೂಸ್ ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ಎಲ್ಎನ್ ಮೆಥಡ್. ಪ್ರಿಂಟ್ಎಲ್ಎನ್ ಮೆಥಡ್ನ ಯೂಸ್ ಮಾಡಿ ಆ ವ್ಯಾಲ್ಯೂಸ್ನ ನಾವು ನಮ್ಮ ಸ್ಕ್ರೀನಲ್ಲಿ ಡಿಸ್ಪ್ಲೇ ಮಾಡ್ಬೋದು. ದ ನೆಕ್ಸ್ಟ್ ಮೆಥಡ್ ಇಸ್ ಕಾಲ್ಡ್ ಇನ್ ದ ವೈಲ್ ಸ್ಟೇಟ್ಮೆಂಟ್ ಟು ಮೂವ್ ದ ವರ್ಚುವಲ್ ಕರ್ಸರ್ ಟು ದ ನೆಕ್ಸ್ಟ್ ರೋ ಇನ್ ದ ರಿಸಲ್ಟ್ ಸೆಟ್ ಆ್ಯಂಡ್ ಡಿಟರ್ಮೈನ್ ವೆದರ್ ದೇರ್ ಇಸ್ ಡೇಟಾ ಇನ್ ದಟ್ ರೋ. ಸೊ ನೆಕ್ಸ್ಟ್ ಮೆಥಡ್ನ ಯೂಸ್ ಮಾಡಿ ಫಸ್ಟ್ ಡೇಟಾ ಆಕ್ಸೆಸ್ ಮಾಡಿದ ನಂತರ ನಮಗೆ ನೆಕ್ಸ್ಟ್ ರೋಗೆ ಹೋಗಬೇಕಾಗಿದ್ರೆ ಕಂಪಲ್ಸರಿ ಆ ನೆಕ್ಸ್ಟ್ ಮೆಥಡ್ನೆಲ್ಲ ನಾವು ವೈಲ್ನಲ್ಲಿ ಸ್ಪೆಸಿಫೈ ಮಾಡಿರಬೇಕು. ಸ್ಪೆಸಿಫೈ ಮಾಡಿದಾಗ ಏನಾಗುತ್ತೆ, ಫಸ್ಟ್ ರೋನ ಇನ್ಫಾರ್ಮೇಷನ್ ಆದ ನಂತರ ಆಟೋಮೆಟಿಕಲಿ ಕರ್ಸರ್ ಮೂವ್ ಟು ದ ನೆಕ್ಸ್ಟ್ ರೋ ಆ್ಯಂಡ್ ವಾಟ್ ಎವರ್ ದ ವ್ಯಾಲ್ಯೂ ವಿ ಆರ್ ಫೆಚಿಂಗ್ ವಿಲ್ ಬಿ ಅಸೈನ್ಡ್ ಇನ್ ದ ರಿಸಲ್ಟ್ ಸೆಟ್. ಓಕೆ, ಇಫ್ ಸೋ ಸ್ಟೇಟ್ಮೆಂಟ್ಸ್ ವಿತ್ ಇನ್ ದ ಡೂ ವೈಲ್ ಲೂಪ್ ಆರ್ ಎಕ್ಸಿಕ್ಯೂಟೆಡ್ ಹಾಗೆ. ಸೊ ಇದನ್ನು ಮಾಡಬೇಕಾಗಿದ್ರೆ ಮತ್ತೊಮ್ಮೆ ಏನಾಗುತ್ತೆ, ಡೂ ವೈಲ್ ಲೂಪ್ನಲ್ಲಿ ಇದ್ದ ಕಂಡೀಷನ್ ಚೆಕ್ ಮಾಡಿ ಮತ್ತೆ ಎಕ್ಸಿಕ್ಯೂಟ್ ಆಗುತ್ತೆ. ಇಫ್ ನಾಟ್ ದ ಪ್ರೋಗ್ರಾಮ್ ಬ್ರೇಕ್ಸ್ ಔಟ್ ಆಫ್ ದ ಲೂಪ್ ಆ್ಯಂಡ್ ಎಕ್ಸಿಕ್ಯೂಟ್ಸ್ ದ ಕ್ಲೋಸ್ ಸ್ಟೇಟ್ಮೆಂಟ್ ಟು ಕ್ಲೋಸ್ ದ ಸ್ಟೇಟ್ಮೆಂಟ್ ಆಬ್ಜೆಕ್ಟ್. ಇನ್ ಕೇಸ್ ಡೂ ವೈಲ್ ಲೂಪ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗದೇ ಹೋಯ್ತು ಅಂತ ಹೇಳಿದರೆ ಕಂಡೀಷನ್ ಫಾಲ್ಸ್ ಆಗಿರುತ್ತೆ. ಆಟೋಮೆಟಿಕಲಿ ಯು ಆರ್ ಗೋಯಿಂಗ್ ಟು ಬಿ ಕ್ಲೋಸಿಂಗ್ ದ ಕನೆಕ್ಷನ್ ಆಬ್ಜೆಕ್ಟ್. ಕನೆಕ್ಷನ್ ಆಬ್ಜೆಕ್ಟ್ನ ನಾವು ಕ್ಲೋಸ್ ಮಾಡ್ತೀವಿ. ಸೊ ಟು ಅಂಡರ್ಸ್ಟ್ಯಾಂಡ್ ಆಲ್ ದೀಸ್ ಪಾಯಿಂಟ್ಸ್ ಲೆಟ್ ಅಸ್ ಸೀ ದಿಸ್ ಕೋಡ್. ಈ ಕೋಡ್ ನಾವು ಫಸ್ಟ್ ನೋಡಬೇಕು, ಸ್ಟ್ರಿಂಗ್ ಯು ಆರ್ ಎಲ್. ಸೊ ಯು ಆರ್ ಎಲ್ ಆಗಿ ಸ್ಟ್ರಿಂಗ್ನ ಡಿಫೈನ್ ಮಾಡಿದ್ದೀವಿ. ಇಲ್ಲಿ ನಿಮ್ಮ ಜೆ ಡಿ ಬಿ ಸಿ ಓ ಡಿ ಬಿ ಸಿ ಕಸ್ಟಮರ್ ಇನ್ಫಾರ್ಮೇಷನ್, ವಾಟ್ ಇಸ್ ದಿಸ್ ಕಸ್ಟಮರ್ ಇನ್ಫಾರ್ಮೇಷನ್, ನೇಮ್ ಆಫ್ ದ ಡೇಟಾಬೇಸ್. ದೆನ್ ವಾಟ್ ಇಸ್ ಜೆ ಡಿ ಬಿ ಸಿ ಆ್ಯಂಡ್ ಓ ಡಿ ಬಿ ಸಿ, ದೀಸ್ ಆರ್ ದ ಡ್ರೈವರ್ಸ್. ಓಕೆ, ಸೊ ಇದನ್ನೆಲ್ಲ ನಾವೊಂದು ಸ್ಟ್ರಿಂಗ್ ರೂಪದಲ್ಲಿ ವೇರಿಯಬಲ್ ಯು ಆರ್ ಎಲ್ನಲ್ಲಿ ಸ್ಟೋರ್ ಮಾಡಿದ್ವಿ. ಸ್ಟ್ರಿಂಗ್ ಯೂಸರ್ ಐ ಡಿ ಜಿಮ್ ಅಂತ ಹೇಳ್ತಾ ಇದ್ವಿ, ಸ್ಟ್ರಿಂಗ್ ಪಾಸ್ವರ್ಡ್ ಕ್ಯೂಯೋಗ್ ಅಂತ ಹೇಳ್ತಾ ಇದ್ವಿ. ಸೊ ಆಟೋಮೆಟಿಕಲಿ ಈ ಕಸ್ಟಮರ್ ಇನ್ಫಾರ್ಮೇಷನ್ಗೆ ನಾವು ಯೂಸರ್ ಐ ಡಿ ಪಾಸ್ವರ್ಡ್ ಕೊಡ್ತಾ ಇದ್ವಿ ಅಂತ ಹೇಳಿದರೆ ವಿ ಆರ್ ಪ್ರೊಟೆಕ್ಟಿಂಗ್. ನೆಕ್ಸ್ಟ್ ಇಲ್ಲಿ ಸ್ಟ್ರಿಂಗ್ ವೇರಿಯಬಲ್ ಆಗಿ ಪ್ರಿಂಟ್ ರೋ ಯೂಸ್ ಮಾಡ್ತಾ ಇದ್ವಿ. ಸ್ಟ್ರಿಂಗ್ ವೇರಿಯಬಲ್ ಆಗಿ ಪ್ರಿಂಟ್ ರೋ, ಸ್ಟ್ರಿಂಗ್ ವೇರಿಯಬಲ್ ಆಗಿ ಫಸ್ಟ್ ನೇಮ್, ಸ್ಟ್ರಿಂಗ್ ವೇರಿಯಬಲ್ ಆಗಿ ಲಾಸ್ಟ್ ನೇಮ್ ಯೂಸ್ ಮಾಡಿದ್ದೀವಿ. ಇದನ್ನು ಯೂಸ್ ಮಾಡಿದ ನಂತರ ನಾವು ವಿ ಆರ್ ಡಿಫೈನಿಂಗ್ ದ ಸ್ಟೇಟ್ಮೆಂಟ್ ಆಬ್ಜೆಕ್ಟ್. ವಾಟ್ ಈಸ್ ದ ಸ್ಟೇಟ್ಮೆಂಟ್ ಆಬ್ಜೆಕ್ಟ್ ವಿ ಆರ್ ಯೂಸಿಂಗ್ ಹಿಯರ್? ಡಾಟಾ ರಿಕ್ವೆಸ್ಟ್. ಸೊ ಸ್ಟೇಟ್ಮೆಂಟ್ ಆಬ್ಜೆಕ್ಟ್ ಡಾಟಾ ರಿಕ್ವೆಸ್ಟ್ ಅಂತ ತಗೊಂಡಿದ್ವಿ. ನೆಕ್ಸ್ಟ್ ರಿಸಲ್ಟ್ ಸೆಟ್ ಆಬ್ಜೆಕ್ಟ್ ರಿಸಲ್ಟ್ಸ್ ಅಂತ ತಗೊಂಡಿದ್ವಿ. ಸೊ ಸ್ಟೇಟ್ಮೆಂಟ್ ಆಬ್ಜೆಕ್ಟ್ನ ಯೂಸ್ ಮಾಡಿ ನಾವೇನು ಮಾಡ್ತಾ ಇದ್ವಿ, ವಿ ಆರ್ ರೈಟಿಂಗ್ ದ ಕ್ವೈರಿ, ರೈಟ್? ಸೊ ರಿಸಲ್ಟ್ ಸೆಟ್ ಆಬ್ಜೆಕ್ಟ್ನ ಯೂಸ್ ಮಾಡಿ ನಾವೇನು ಮಾಡ್ತಾ ಇದ್ವಿ, ವಾಟ್ ಎವರ್ ದ ಕ್ವೈರಿ ವಿ ಹ್ಯಾವ್ ಪಾಸ್ಡ್ ದ ವ್ಯಾಲ್ಯೂ ವಿಲ್ ಬಿ ರಿಟರ್ನ್ ಇನ್ ದ ವ್ಯಾಲ್ಯೂ ವಿಲ್ ಬಿ ರಿಟರ್ನ್ ಟು ದ ರಿಸಲ್ಟ್ ಸೆಟ್ ಆಬ್ಜೆಕ್ಟ್ಸ್. ನಾವು ಕನೆಕ್ಷನ್ ಆಬ್ಜೆಕ್ಟ್ ಡಿ ಬಿ, ಕನೆಕ್ಷನ್ ಆಬ್ಜೆಕ್ಟ್ನು ನಾವಿಲ್ಲಿ ಸ್ಪೆಸಿಫೈ ಮಾಡಿದ್ವಿ, ದಟ್ ಈಸ್ ಡಿ ಬಿ. ಓಕೆ, ನಾವು ವಿ ಆರ್ ರೈಟಿಂಗ್ ದ ಟ್ರೈ ಕ್ಯಾಚ್ ಬ್ಲಾಕ್. ಸೊ ವಾಟ್ ಈಸ್ ದ ಪರ್ಪಸ್ ಆಫ್ ಕ್ಲಾಸ್ ಡಾಟ್ ಫರ್ ನೇಮ್ ಮೆಥಡ್? ಟು ಲೋಡ್ ದ ಡ್ರೈವರ್ಸ್. ಸೊ ಟು ಲೋಡ್ ದ ಡ್ರೈವರ್ಸ್ ವಿ ಹ್ಯಾವ್ ಟು ಸ್ಪೆಸಿಫೈ ದ ಡ್ರೈವರ್ ಸನ್ ಡಾಟ್ ಜೆ ಡಿ ಬಿ ಸಿ ಡಾಟ್ ಒ ಡಿ ಬಿ ಸಿ ಡಾಟ್ ಜೆ ಡಿ ಬಿ ಸಿ ಒ ಡಿ ಬಿ ಸಿ ಡ್ರೈವರ್. ನೆಕ್ಸ್ಟ್ ಡಿ ಬಿ, ವಾಟ್ ಈಸ್ ಡಿ ಬಿ ಹರ್? ಕನೆಕ್ಷನ್ ಆಬ್ಜೆಕ್ಟ್. ಕನೆಕ್ಷನ್ ಆಬ್ಜೆಕ್ಟ್ಗೆ ನಾವೇನು ಕೊಡ್ತಾ ಇದ್ವಿ ಇಲ್ಲಿ, ಡ್ರೈವರ್ ಮ್ಯಾನೇಜರ್ ಡಾಟ್ ಗೆಟ್ ಕನೆಕ್ಷನ್. ದೆನ್ ವಾಟ್ ಈಸ್ ದ ಪರ್ಪಸ್ ಆಫ್ ಡ್ರೈವರ್ ಮ್ಯಾನೇಜರ್ ಡಾಟ್ ಗೆಟ್ ಕನೆಕ್ಷನ್? ಟು ಎಸ್ಟಾಬ್ಲಿಸ್ ದ ಕನೆಕ್ಷನ್. ಸೊ ಕ್ಲಾಸ್ ಡಾಟ್ ಫರ್ ನೇಮ್ ಮೆಥಡ್ ಈಸ್ ಟು ಲೋಡ್ ದ ಡ್ರೈವರ್ಸ್, ಡ್ರೈವರ್ ಮ್ಯಾನೇಜರ್ ಡಾಟ್ ಗೆಟ್ ಕನೆಕ್ಷನ್ ಈಸ್ ಟು ಎಸ್ಟಾಬ್ಲಿಸ್ ದ ಕನೆಕ್ಷನ್. ಯಾವುದಕ್ಕೆ ಕನೆಕ್ಷನ್ ಎಸ್ಟಾಬ್ಲಿಷ್ಮೆಂಟ್ ಮಾಡಬೇಕು? ಯು ಆರ್ ಎಲ್. ಯು ಆರ್ನಲ್ಲಿ ನಿಮ್ಮ ಡ್ರೈವರ್ಸ್ ಹೇಳ್ತಾ ಇದ್ದೀರಾ ಅಥವಾ ಕನೆಕ್ಟಿವಿಟಿ ಬಗ್ಗೆ ಹೇಳ್ತಾ ಇದ್ದೀರಾ, ಅದೇ ರೀತಿಯಲ್ಲಿ ನಿಮ್ಮ ಡೇಟಾಬೇಸ್ನ ಹೆಸರನ್ನು ಹೇಳಿದ್ರ, ಅದೇ ರೀತಿಯಲ್ಲಿ ಯೂಸರ್ ಐ ಡಿ ಆ್ಯಂಡ್ ಪಾಸ್ವರ್ಡ್. ಆ ಡೇಟಾಬೇಸ್ಗೆ ನೀವು ಯೂಸರ್ ಐ ಡಿ ಪಾಸ್ವರ್ಡ್ ಸೆಟ್ ಮಾಡಿದರೆ ಇಟ್ ವಿಲ್ ಬಿ ಪ್ರೊಟೆಕ್ಟೆಡ್, ರೈಟ್? ದಿಸ್ ಈಸ್ ಯುವರ್ ಫಸ್ಟ್ ಟ್ರೈ ಬ್ಲಾಕ್. ಇನ್ ಕೇಸ್ ಇದರಲ್ಲಿ ಏನೇ ಒಂದು ಎರರ್ ಬಂದರೆ, ಕ್ಲಾಸ್ ನಾಟ್ ಫೌಂಡ್ ಎಕ್ಸೆಪ್ಷನ್ ಬಂದರೆ, ಈ ಕ್ಲಾಸ್ ಡ್ರೈವರ್ ಐಡೆಂಟಿಫೈ ಆಗದೆ ಹೋದರೆ ಕ್ಲಾಸ್ ನಾಟ್ ಫೌಂಡ್ ಎಕ್ಸೆಪ್ಷನ್ ಬರುತ್ತೆ. ಇನ್ ಕೇಸ್ SQL ಎರರ್ಸ್ ಆಗಿದರೆ SQL ಎಕ್ಸೆಪ್ಷನ್ ಎರರ್ ಇಲ್ಲಿಗೆ ಬರುತ್ತೆ. ಸೊ ಟಿಲ್ ನೌ ವಿ ಆರ್ ಫೆಮಿಲಿಯರ್ ವಿತ್ ದೀಸ್ ಪಾಯಿಂಟ್ಸ್. ನಾವು ವಿ ಆರ್ ರೈಟಿಂಗ್ ದಿಸ್ ಟ್ರೈ ಕ್ಯಾಚ್ ಬ್ಲಾಕ್ ಫಾರ್ ದ ಕ್ವೈರಿ.
सो इल्ली स्ट्रिंग वेरियबल आगि क्वेरी तगोंडिद्वि वाट इस द स्ट्रिंग वेरियबल वायरी सो अदरल्ली ओंदु स्टेटमेंट पास माड्तिद्वि वाट इस द स्टेटमेंट वी आर पासिंग सेलेक्ट फस्ट नेम कमा लास्ट नेम फ्रम कस्टमर्स सो कस्टमर टेबल नल्ली फस्ट नेम मत्ते लास्ट नेम ना फेच माडु अंत हेळ्तिद्वि फेच माडिरुव वैल्यू याव वेरियबल नल्ली स्टोर आगबेकु ಕ್ವೆರಿಯಲ್ಲಿ ಸ್ಟೋರ್ ಆಗಬೇಕು ನೌ ಐ ಆಮ್ ಯೂಸಿಂಗ್ ಡಾಟಾ ರಿಕ್ವೆಸ್ಟ್ ದೆನ್ ವಾಟ್ ಈಸ್ ಡಾಟಾ ರಿಕ್ವೆಸ್ಟ್ ಡಾಟಾ ರಿಕ್ವೆಸ್ಟ್ ಈಸ್ ದ ಸ್ಟೇಟ್ಮೆಂಟ್ ಆಬ್ಜೆಕ್ಟ್ ರೈಟ್ ಈ ಸ್ಟೇಟ್ಮೆಂಟ್ ಆಬ್ಜೆಕ್ಟ್ನ ಯೂಸ್ ಮಾಡಿ ನಾವೇನು ಮಾಡ್ತಾ ಇದ್ವಿ ವಿ ಆರ್ ಕ್ರಿಯೇಟಿಂಗ್ ದ ಸ್ಟೇಟ್ಮೆಂಟ್ ರೈಟ್ ಡಿ ಬಿ ಡಾಟ್ ಕ್ರಿಯೇಟ್ ಸ್ಟೇಟ್ಮೆಂಟ್ ಸೊ ನಾವು ಯಾವ ಎಸ್ಕ್ಯೂಎಲ್ ಸ್ಟೇಟ್ಮೆಂಟ್ನು ಎಕ್ಸಿಕ್ಯೂಟ್ ಮಾಡಬೇಕಂತ ಇದ್ದೀವೋ ಆ ಸ್ಟೇಟ್ಮೆಂಟ್ ಕ್ರಿಯೇಟ್ ಆಗುತ್ತೆ ನೆಕ್ಸ್ಟ್ ರಿಸಲ್ಟ್ ಎಕ್ಸಿಕ್ಯೂಷನ್ ಮಾಡಬೇಕಾಗಿರುವ ಸ್ಟೇಟ್ಮೆಂಟ್ ಕ್ರಿಯೇಟ್ ಆಗುತ್ತೆ ವಿನಃ ನಾವು ಹೇಳಿರುವ ಕ್ವೆರಿ ಪಾಸ್ ಮಾಡಲಿಲ್ಲ ಪಾಸ್ ಮಾಡಬೇಕಾಗಿದ್ರೆ ವಿ ಹ್ಯಾವ್ ಟು ಸಪೋಸ್ ಟು ಯೂಸ್ ಎಕ್ಸಿಕ್ಯೂಟ್ ಕ್ವೆರಿ ಮೆಥಡ್ ರೈಟ್ ಸೊ ರಿಸಲ್ಟ್ಸ್ ರಿಸಲ್ಟ್ಸ್ ಈಸ್ ಯುವರ್ ರಿಸಲ್ಟ್ ಸೆಟ್ ಆಬ್ಜೆಕ್ಟ್ ಈ ರಿಸಲ್ಟ್ ಸೆಟ್ ಆಬ್ಜೆಕ್ಟ್ಗೆ ನಾವೇನು ಮಾಡ್ತಾ ಇದ್ವಿ ಡಾಟಾ ರಿಕ್ವೆಸ್ಟ್ ಡಾಟಾ ರಿಕ್ವೆಸ್ಟ್ ಈಸ್ ಕನೆಕ್ಷನ್ ಆಬ್ಜೆಕ್ಟ್ ಸಾರಿ ಸ್ಟೇಟ್ಮೆಂಟ್ ಆಬ್ಜೆಕ್ಟ್ ಈ ಸ್ಟೇಟ್ಮೆಂಟ್ ಆಬ್ಜೆಕ್ಟಿಂದ ನೀವು ಕ್ರಿಯೇಟ್ ಸ್ಟೇಟ್ಮೆಂಟ್ ಕೊಟ್ಟಿದ್ದೀರ ಆ ಸ್ಟೇಟ್ಮೆಂಟ್ ಎಲ್ಲ ಎಕ್ಸಿಕ್ಯೂಟ್ ಆಗಬೇಕಾಗಿದ್ರೆ ಎಕ್ಸಿಕ್ಯೂಟ್ ಕ್ವೆರಿ ಮೆಥಡ್ ಯೂಸ್ ಮಾಡ್ತಾ ಇದ್ದೀರ ಆ ಎಕ್ಸಿಕ್ಯೂಟ್ ಕ್ವೆರಿ ಮೆಥಡ್ನಲ್ಲಿ ನಿಮ್ಮ ಕ್ವೆರಿಯನ್ನು ಪಾಸ್ ಮಾಡ್ತಾ ಇದ್ದೀರ ಆ್ಯಸ್ ಅ ಪ್ಯಾರಾಮೀಟರ್ ರೈಟ್ ಸೊ ಆಟೋಮೆಟಿಕಲಿ ಇಟ್ ವಿಲ್ ಸೆಲೆಕ್ಟ್ ಫಸ್ಟ್ ನೇಮ್ ಲಾಸ್ಟ್ ನೇಮ್ ಫ್ರಮ್ ದ ಕಸ್ಟಮರ್ ಆ್ಯಂಡ್ ಇಟ್ ವಿಲ್ ಬಿ ಪ್ರೊಸೆಸ್ಡ್ ಆ್ಯಂಡ್ ಇಟ್ ವಿಲ್ ಬಿ ರಿಟರ್ನ್ ಟು ದ ರಿಸಲ್ಟ್ ಸೆಟ್ ಆಬ್ಜೆಕ್ಟ್ ಇನ್ ಕೇಸ್ ಈ ಟ್ರೈ ಬ್ಲಾಕ್ನಲ್ಲಿ ಏನೇ ಒಂದು ಎರರ್ ಬಂದರೆ ಎಸ್ಕ್ಯೂಎಲ್ ಸ್ಟೇಟ್ಮೆಂಟ್ ಎರರ್ ಬಂದರೆ ಈ ಕ್ಯಾಚ್ ಬ್ಲಾಕ್ ಎಕ್ಸಿಕ್ಯೂಟ್ ಆಗುತ್ತೆ ಓಕೆ ಎಸ್ಕ್ಯೂಎಲ್ ಎಕ್ಸೆಪ್ಷನ್ ಎಕ್ಸಿಕ್ಯೂಟ್ ಆಗುತ್ತೆ ರೈಟ್ ಈ ಕ್ವೈರಿನ ನಾವು ಸಕ್ಸಸ್ಫುಲ್ ಆಗಿ ಜನರೇಟ್ ಮಾಡಿದ್ದೀವಿ ಯಾವುದೇ ಎರರ್ ಇಲ್ಲ ಅಂತ ಅಂದ್ಕೊಳ್ಳಿ ನೆಕ್ಸ್ಟ್ ವಿ ಆರ್ ಟು ಫೆಚ್ ಒನ್ ರೆಕಾರ್ಡ್ ಬೈ ಅನದರ್ ರೆಕಾರ್ಡ್ ಒಂದೊಂದು ರೆಕಾರ್ಡ್ನ ನಾವು ಫೆಚ್ ಮಾಡಬೇಕು ಫೆಚ್ ಮಾಡಲಿಕ್ಕೆ ಈಗ ನಾವೇನು ಮಾಡ್ತಾ ಇದ್ವಿ ಅನ್ನೋದನ್ನು ನೋಡಿ ಇಲ್ಲಿ ಬೂಲಿಯನ್ ರೆಕಾರ್ಡ್ಸ್ ಬೂಲಿಯನ್ ವೇರಿಯಬಲ್ ಆಗಿ ರೆಕಾರ್ಡ್ಸನ್ನು ಸ್ಪೆಸಿಫೈ ಮಾಡಿದ್ದೀವಿ ಅದಕ್ಕೆ ಏನು ವ್ಯಾಲ್ಯೂ ಕೊಡ್ತಾ ಇದ್ದೀವಿ ನೋಡಿ ರಿಸಲ್ಟ್ಸ್ ಡಾಟ್ ನೆಕ್ಸ್ಟ್ ವಾಟ್ ಈಸ್ ದ ರಿಸಲ್ಟ್ಸ್ ಇಯರ್ ರಿಸಲ್ಟ್ಸ್ ಈಸ್ ಯುವರ್ ರಿಸಲ್ಟ್ ಸೆಟ್ ಆಬ್ಜೆಕ್ಟ್ ಆಲ್ರೆಡಿ ಫೆಚ್ ಮಾಡಿರುವ ವ್ಯಾಲ್ಯೂ ಬಂದಿರುತ್ತೆ ಡಾಟ್ ನೆಕ್ಸ್ಟ್ ಅಂತ ಹೇಳ್ತಾ ಇದ್ವಿ ಸೊ ವೆನ್ ಎವರ್ ಯು ಆರ್ ಯೂಸಿಂಗ್ ದ ನೆಕ್ಸ್ಟ್ ಮೆಥಡ್ ಆಟೋಮೆಟಿಕಲಿ ಫಸ್ಟ್ ರೋ ಆಫ್ ಇನ್ಫಾರ್ಮೇಷನ್ ಹ್ಯಾಸ್ ಬೀನ್ ರಿಟರ್ನ್ ದ ಕರ್ಸರ್ ವಿಲ್ ಮೂವ್ ಟು ದ ನೆಕ್ಸ್ಟ್ ರೋ ದ ಕರ್ಸರ್ ವಿಲ್ ಮೂವ್ ಟು ದ ನೆಕ್ಸ್ಟ್ ರೋ ಓಕೆ ಈಗ ರೆಕಾರ್ಡ್ಸಲ್ಲಿ ಫಸ್ಟ್ ರೋನ ಇನ್ಫಾರ್ಮೇಷನ್ ಬಂದಿರುತ್ತೆ ರೆಕಾರ್ಡ್ಸ್ ಅನ್ನುವ ವೇರಿಯಬಲ್ನಲ್ಲಿ ಏನು ಬಂದಿರುತ್ತೆ ಫಸ್ಟ್ ರೋನ ಇನ್ಫಾರ್ಮೇಷನ್ ಎಲ್ಲ ಸ್ಟೋರ್ ಆಗಿರುತ್ತೆ ಇಫ್ ನಾಟ್ ರೆಕಾರ್ಡ್ಸ್ ಅಂತ ಕೊಟ್ಟಿದ್ದೀವಿ ಪ್ಲೀಸ್ ಅಬ್ಸರ್ವ್ ಇಯರ್ ಇಫ್ ನಾಟ್ ರೆಕಾರ್ಡ್ಸ್ ಸೊ ಇದರಲ್ಲಿ ವ್ಯಾಲ್ಯೂ ಉಂಟಾ ಉಂಟು ಇದ್ದರೆ ಇದು ಸ್ಕಿಪ್ ಆಗುತ್ತೆ ಇಲ್ಲದೆ ಹೋದರೆ ಅವಾಗೇನಾಗುತ್ತೆ ನೋ ಡಾಟಾ ರಿಟರ್ನ್ ಸೊ ಫಾರ್ ಎಕ್ಸಾಂಪಲ್ ನಿಮ್ಮ ಕ್ಲಾಸ್ನಲ್ಲಿ 33 ಜನ ಇದ್ದೀರಾ ನಾನು 33 ಇನ್ಫಾರ್ಮೇಷನ್ ಆಗೋಯಿತು ಆಕ್ಸೆಸ್ ಮಾಡಿದ್ದೀನಿ ನೆಕ್ಸ್ಟ್ ಆಟೋಮೆಟಿಕಲಿ ರೋ ಎಲ್ಲಿಗೆ ಹೋಗುತ್ತೆ ಇಟ್ ವಿಲ್ ಮೂವ್ ಟು ದ 34 ಸೊ ವೆದರ್ ಎನಿ ರೆಕಾರ್ಡ್ ಈಸ್ ಎಕ್ಸಿಸ್ಟ್ ನೋ ರೆಕಾರ್ಡ್ ಈಸ್ ಎಕ್ಸಿಸ್ಟ್ ಅಟ್ ದಟ್ ಟೈಮ್ ಇಟ್ ವಿಲ್ ರಿಟರ್ನ್ಸ್ ನೋ ಡೇಟಾ ಎಕ್ಸಿಸ್ಟ್ ಓಕೆ ಸೊ ಅದಕ್ಕೆ ನಾವು ಈ ಇಫ್ ಕಂಡೀಷನ್ ಬರೆದಿದ್ವಿ ಈ ಇಫ್ ಕಂಡೀಷನ್ ಯೂಸ್ ಮಾಡಿ ನಾವೇನು ಮಾಡ್ಬೋದು ಯು ಕ್ಯಾನ್ ಏಬಲ್ ಟು ಚೆಕ್ ವೆದರ್ ದ ಡೇಟಾ ಈಸ್ ಎಕ್ಸಿಸ್ಟ್ ಇನ್ ಯುವರ್ ರೋ ಆರ್ ನಾಟ್ ಇಫ್ ದ ಡೇಟಾ ಈಸ್ ಎಕ್ಸಿಸ್ಟ್ ಇಟ್ ವಿಲ್ ಸ್ಕಿಪ್ ಇಫ್ ದ ಡೇಟಾ ಈಸ್ ನಾಟ್ ಎಕ್ಸಿಸ್ಟ್ ದೆನ್ ಇಟ್ ವಿಲ್ ರಿಟರ್ನ್ಸ್ ದ ಟ್ರೂ ಓಕೆ ನಾ ಇದಾದ ನಂತರ ಇಲ್ಲಿ ಟ್ರೈ ಕ್ಯಾಚ್ ಬ್ಲಾಕ್ ಬರೀತಾ ಇದ್ವಿ ಈ ಟ್ರೈ ಕ್ಯಾಚ್ ಬ್ಲಾಕ್ನಲ್ಲಿ ಮತ್ತೆ ನಾವೇನು ಮಾಡ್ತಾ ಇದ್ದೀವಿ ಅನ್ನೋದನ್ನು ನೋಡಿ ಇಲ್ಲಿ ಒಂದು ಸ್ಟ್ರಿಂಗ್ ವೇರಿಯಬಲ್ಸ್ ಆಗಿ ಫಸ್ಟ್ ನೇಮ್ ಆ್ಯಂಡ್ ಲಾಸ್ಟ್ ನೇಮ್ ಡಿಫೈನ್ ಮಾಡಿದ್ವಿ ಸ್ಟ್ರಿಂಗ್ ವೇರಿಯಬಲ್ ಆಗಿ ಫಸ್ಟ್ ನೇಮ್ ಆ್ಯಂಡ್ ಲಾಸ್ಟ್ ನೇಮ್ ಸೊ ಈಗ ಮತ್ತೆ ಇಲ್ಲಿ ನಾವೇನು ಮಾಡ್ತಾ ಇದ್ವಿ ಟ್ರೈ ಕ್ಯಾಚ್ ಬ್ಲಾಕ್ ಬರಿತಾ ಇದ್ವಿ ಟ್ರೈ ಕ್ಯಾಚ್ ಬ್ಲಾಕ್ನಲ್ಲಿ ಡೂ ವೈಲ್ ಲೂಪ್ ಸ್ಟೇಟ್ಮೆಂಟ್ ಯೂಸ್ ಮಾಡ್ತಾ ಇದ್ವಿ ಟ್ರೈ ಕ್ಯಾಚ್ ಬ್ಲಾಕ್ನ ಒಳಗೆ ನಾವೇನು ಮಾಡ್ತಾ ಇದ್ವಿ ಡೂ ವೈಲ್ ಲೂಪ್ ಸ್ಟೇಟ್ಮೆಂಟ್ ಯೂಸ್ ಮಾಡ್ತಾ ಇದ್ವಿ ಇಲ್ಲಿ ಫಸ್ಟ್ ನೇಮ್ ಅಂತ ಹೇಳಿದ್ವಿ ದಿಸ್ ಇಸ್ ಅ ಸ್ಟ್ರಿಂಗ್ ವೇರಿಯಬಲ್ ಆ ಸ್ಟ್ರಿಂಗ್ ವೇರಿಯಬಲಲ್ಲಿ ಯಾವ ವ್ಯಾಲ್ಯೂ ರಿಟರ್ನ್ ಮಾಡಬೇಕಂತ ಹೇಳ್ತಾ ಇದ್ವಿ ರಿಸಲ್ಟ್ ವಾಟ್ ಈಸ್ ದ ರಿಸಲ್ಟ್ ರಿಸಲ್ಟ್ ಸೆಟ್ ಆಬ್ಜೆಕ್ಟ್ ರಿಸಲ್ಟ್ ಸೆಟ್ ಆಬ್ಜೆಕ್ಟ್ನಲ್ಲಿ ಗೆಟ್ ಸ್ಟ್ರಿಂಗ್ ಸೊ ಆಟೋಮೆಟಿಕಲಿ ಫಸ್ಟ್ ರೆಕಾರ್ಡ್ ಆಕ್ಸೆಸ್ ಆಗಿರುತ್ತೆ ಸೊ ಫಸ್ಟ್ ರೆಕಾರ್ಡಿನ ಫಸ್ಟ್ ಕಾಲಮ್ ವಾಟ್ ಈಸ್ ದ ಫಸ್ಟ್ ಕಾಲಮ್ ಫಸ್ಟ್ ನೇಮ್ ಅಂತ ಹೇಳಿದ್ವಿ ಸೊ ಆ ಫಸ್ಟ್ ನೇಮ್ನ ವ್ಯಾಲ್ಯೂ ಇಟ್ ವಿಲ್ ಬಿ ಸ್ಟೋರ್ಡ್ ಇನ್ ಯುವರ್ ಫಸ್ಟ್ ನೇಮ್ ವೇರಿಯಬಲ್ ಓಕೆ ನೆಕ್ಸ್ಟ್ ಲಾಸ್ಟ್ ನೇಮ್ ವೇರಿಯಬಲಲ್ಲಿ ಏನು ಸ್ಟೋರ್ ಮಾಡ್ತಾ ಇದ್ದೀವಿ ರಿಸಲ್ಟ್ಸ್ ಡಾಟ್ ಗೆಟ್ ಸ್ಟ್ರಿಂಗ್ ಆಫ್ ಟು ಸೊ ಸೆಕೆಂಡ್ ಕಾಲಮ್ ವಾಟ್ ಈಸ್ ದ ಸೆಕೆಂಡ್ ಕಾಲಮ್ ಇನ್ ಯುವರ್ ಟೇಬಲ್ ದಟ್ ಈಸ್ ಕಸ್ಟಮರ್ ನೇಮ್ ಸಾರಿ ಲಾಸ್ಟ್ ನೇಮ್ ಫಸ್ಟ್ ನೇಮ್ ಲಾಸ್ಟ್ ನೇಮ್ ಆ ಲಾಸ್ಟ್ ನೇಮ್ನಲ್ಲಿ ಇದ್ದ ವ್ಯಾಲ್ಯೂ ಸೆಕೆಂಡ್ ಕಾಲಮ್ ಆ ಲಾಸ್ಟ್ ನೇಮ್ನಲ್ಲಿ ಕಾಲಮ್ನಲ್ಲಿ ಇದ್ದ ವ್ಯಾಲ್ಯೂ ಈ ಲಾಸ್ಟ್ ನೇಮ್ನಲ್ಲಿ ಸ್ಟೋರ್ ಆಗುತ್ತೆ ಸ್ಟೋರ್ ಆದ ನಂತರ ಇಲ್ಲಿ ಪ್ರಿಂಟ್ರೋ ಅನ್ನುವ ಸ್ಟ್ರಿಂಗ್ ವೇರಿಯಬಲ್ ತಗೊಂಡಿದ್ದೀವಿ ಫಸ್ಟ್ ನೇಮ್ ಪ್ಲಸ್ ಲಾಸ್ಟ್ ನೇಮ್ನ ಜಾಯಿಂಟ್ ಮಾಡ್ತಾ ಇದ್ವಿ ವಿ ಆರ್ ಕನ್ಕ್ಯಾಟಿನೇಟಿಂಗ್ ಫಸ್ಟ್ ನೇಮ್ ಪ್ಲಸ್ ಲಾಸ್ಟ್ ನೇಮ್ ಕನ್ಕ್ಯಾಟಿನೇಷನ್ ಮಾಡಿದ ನಂತರ ವಿ ಆರ್ ಡಿಸ್ಪ್ಲೇಯಿಂಗ್ ಆನ್ ಅವರ್ ಸ್ಕ್ರೀನ್ ಸೊ ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ಎಲ್ಲ ಇಟ್ ಈಸ್ ಅನ್ ಔಟ್ಪುಟ್ ಸ್ಕ್ರೀನ್ ಸಾರಿ ಔಟ್ಪುಟ್ ಸ್ಟೇಟ್ಮೆಂಟ್ ಯು ಆರ್ ಡಿಸ್ಪ್ಲೇಯಿಂಗ್ ಪ್ರಿಂಟ್ರೋ ಸೊ ಪ್ರಿಂಟ್ರೋ ಮಾಡುವಾಗ ಫಸ್ಟ್ ಸ್ಟೂಡೆಂಟ್ ಫಾರ್ ಎಕ್ಸಾಂಪಲ್ ಅಪೇಕ್ಷಾ
लास्ट नेम लास्ट नेम प्रिंट आगते इन केस राइट इंतर इत वाइल रिजल्ट्स डॉट नेक्स्ट सो ऑटोमेटिकली फर्स्ट रो इनफॉर्मेशन आदर नेक्स्ट मेथड कॉल कंट्रोल एलिगे मूव आगे सेकेंड रो के होगी सेकेंड रो के होगा अल डाटा उंटू राइट डेटा इद्रे कंडीशन ट्रू आगता उंटू इट विल कम्स टू वन सेकेंड डू लूप स्टेटमेंट एंड एक्सेस द सेकेंड रिकॉर्ड फर्स्ट नेम सेकेंड रिकॉर्ड इन फर्स्ट नेम एक्सेस फर्स्ट नेम नल्ली स्टोर आगता उंटू सेकेंड कॉलम सेकेंड रो री इनफॉर्मेशन लास्ट नेम नल्ली स्टोर आगता उंटू सेकेंड स्टूडेंट इनफॉर्मेशन डिस्प्ले आगता उंटू सो हाउ लांग इट विल बी कंटिन्यू टिल टू युवर 33 स्टूडेंट्स 33 आद नंतर 34 के बरता उंटू वेदर रिजल्ट डॉट नेक्स्ट वेदर द कंडीशन इज ट्रू फॉल्स सो याके डेटा यावदे इल्ल कारणक्कागि ऑटोमेटिकली फॉल्स आगुत्ते नेक्स्ट इमीडियेटली वी आर क्लोजिंग युवर डेटा रिक्वेस्ट व्हाट इज द डेटा रिक्वेस्ट इज स्टेटमेंट ऑब्जेक्ट कनेक्शन ऑब्जेक्ट डीबीएस स्टेटमेंट ऑब्जेक्ट ना ಏನು ಮಾಡ್ತಾ ಇದೀವಿ ಇಲ್ಲಿ ಕ್ಲೋಸ್ ಮಾಡ್ತಾ ಇದೀವಿ ಓಕೆ ಎಸ್ ಸೊ ಇನ್ ಕೇಸ್ ಈ ಡೂ ವೈ ಈ ಟ್ರೈ ಬ್ಲಾಕ್ ನಲ್ಲಿ ಏನೇ ಒಂದು ಎರರ್ ಬಂದ್ರೆ ಇಲ್ಲಿ ಎಸ್ಕ್ಯೂಎಲ್ ಎಕ್ಸೆಪ್ಷನ್ ಎರರ್ ಐಡೆಂಟಿಫೈ ಮಾಡಿ ಯಾವ ರೀತಿಯ ಎರರ್ ಬಂತೋ ಆ ರೀತಿಯ ಎರರ್ನ ನಮಗೆ ರಿಟರ್ನ್ ಮಾಡುತ್ತೆ ಓಕೆ ಅಂಡ್ ನೆಕ್ಸ್ಟ್ ಅವರ್ ಸ್ಟೇಟ್ಮೆಂಟ್ ಈಸ್ ಅ ಸ್ಕ್ರೋಲಬಲ್ ರಿಸಲ್ಟ್ ಸೆಟ್ ಆಸ್ ವಿ ನೋ ವಾಟ್ ಡು ಯು ಮೀನ್ ಬೈ ಸ್ಕ್ರೋಲಬಲ್ ಸ್ಕ್ರೋಲಬಲ್ ಮೀನ್ಸ್ ಇಫ್ ಯುವರ್ ಡೇಟಾ ಈಸ್ ಎ ಹ್ಯೂಜ್ ನಂಬರ್ ಆಫ್ ಡೇಟಾ ದೆನ್ ವಾಟ್ ವಿ ಹ್ಯಾವ್ ಟು ಸಪೋಸ್ ಟು ಡೂ ವಿ ಹ್ಯಾವ್ ಟು ಡೂ ದ ನ್ಯಾವಿಗೇಷನ್ಸ್ ಕಂಪಲ್ಸರಿ ನಾವು ನ್ಯಾವಿಗೇಷನ್ ಮಾಡ್ತೀವಿ ನೀವು ವಿ ಬಿ ಡಾಟ್ ನೆಟ್ನಲ್ಲಿ ಫಸ್ಟ್ ಪ್ರೀವಿಯಸ್ ಲಾಸ್ಟ್ ನೆಕ್ಸ್ಟ್ ಅಂತ ಕಲ್ತಿರ್ತೀರಾ ಅದೇ ಕಾನ್ಸೆಪ್ಟನ್ನು ನಾವಿಲ್ಲಿ ಸ್ಕ್ರೋಲಬಲ್ ರಿಸಲ್ಟ್ ಸೆಟ್ ಅಂತ ಹೇಳ್ತೀವಿ ಓಕೆ ದ JDBS 2.1 ಅಪ್ಲಿಕೇಶನ್ ಪ್ರೋಗ್ರಾಮ್ ಇಂಟರ್ಫೇಸ್ ಆಲ್ಸೋ ಎನೇಬಲ್ ಎ JEEE ಅಪ್ಲಿಕೇಶನ್ ಟು ಸ್ಪೆಸಿಫೈ ದ ನಂಬರ್ ಆಫ್ ರೋಸ್ ಟು ರಿಟರ್ನ್ ಫ್ರಮ್ ದ DBMS ಸೊ ಇಲ್ಲಿ ನಾವು ಈ ಸಾಫ್ಟ್ವೇರ್ನ ಯೂಸ್ ಮಾಡಿದ ಹಾಗೆ API ಮೀನ್ಸ್ ಅಪ್ಲಿಕೇಶನ್ ಪ್ರೋಗ್ರಾಮ್ ಇಂಟರ್ಫೇಸ್ ಅಪ್ಲಿಕೇಶನ್ ಪ್ರೋಗ್ರಾಮ್ ಇಂಟರ್ಫೇಸ್ ಆಫ್ ಅ JDBC ಸಪೋರ್ಟ್ಸ್ JEEE ಅಪ್ಲಿಕೇಶನ್ ನಿಮ್ಮ ಸಾಫ್ಟ್ವೇರ್ನ ಸಪೋರ್ಟ್ ಮಾಡುತ್ತೆ ಎನೇಬಲ್ ಮಾಡುತ್ತೆ ಏನು ಎನೇಬಲ್ ಮಾಡುತ್ತೆ ಸ್ಪೆಸಿಫೈಸ್ ದ ನಂಬರ್ ಆಫ್ ರೋಸ್ ಟು ರಿಟರ್ನ್ ಫ್ರಮ್ ದ DBMS ಎಷ್ಟು ರೋನ ಇನ್ಫಾರ್ಮೇಶನ್ನ ಡಿಸ್ಪ್ಲೇ ಮಾಡಬೇಕು ಅಥವಾ ಸ್ಪೆಸಿಫೈ ಮಾಡಬೇಕು ಅನ್ನೋದನ್ನು ಹೇಳುತ್ತೆ Six methods of result set object are used to position the virtual cursor in addition to the next method. So result set object na jothege illi 6 methods untu ee 6 method na use maadi naave en maadabodu nama virtual cursor anta helidvi aa virtual cursor naavu next method use maadade movement maadisabodu so yavudella 6 method untu anadannu naavu nodu there are first last previous absolute relative and get row methods so ಇಲ್ಲಿ ಆರು ಮೆಥಡ್ ಉಂಟು ಅಂತ ಹೇಳಿದ್ವಿ ಫಸ್ಟ್ ಅಂತ ಕ್ಲಿಕ್ ಮಾಡಿದ ಕೂಡಲೇ ಏನಾಗುತ್ತೆ ಫಸ್ಟ್ ರೆಕಾರ್ಡ್ ಗೆ ಬರುತ್ತೆ ಲಾಸ್ಟ್ ಅಂತ ಕ್ಲಿಕ್ ಮಾಡಿದ ಕೂಡಲೇ ಲಾಸ್ಟ್ ಗೆ ಹೋಗುತ್ತೆ ಬಟನ್ಸ್ ರೈಟ್ ಸೊ ಅದೆಲ್ಲ ನಮಗೆ ವರ್ಕ್ ಆಗಬೇಕಾದ್ರೆ ಇಲ್ಲಿ ಮೆಥಡ್ಸ್ ನ ಯೂಸ್ ಮಾಡಬೇಕು ಫಸ್ಟ್ ಮೆಥಡ್ ಅಂಡ್ ಲಾಸ್ಟ್ ಮೆಥಡ್ ಪ್ರಿವಿಯಸ್ ಮೀನ್ಸ್ ಲಾಸ್ಟ್ ಗಿಂತ ಪ್ರಿವಿಯಸ್ ರೆಕಾರ್ಡ್ ತಗೊಳುತ್ತೆ ರೈಟ್ ಫಸ್ಟ್ ಆದ ನಂತರ ಸೆಕೆಂಡ್ ರೆಕಾರ್ಡ್ಗೆ ಬರುತ್ತೆ ಪ್ರೀವಿಯಸ್ ಅಂತ ಹೇಳಿದರೆ ಫಸ್ಟ್ ರೆಕಾರ್ಡ್ಗೆ ಹೋಗುತ್ತೆ ಆ್ಯಂಡ್ ಆ್ಯಬ್ಸಲ್ಯೂಟ್ ಮೀನ್ಸ್ ಎಕ್ಸಾಕ್ಟ್ ಒಂದು ಬರ್ಬೋದು ರಿಲೇಟಿವ್ ಮೆಥಡ್ ಬರ್ಬೋದು ಅದೇ ರೀತಿಯಲ್ಲಿ ಗೆಟ್ ರೋ ನೀವು ಯಾವುದನ್ನು ಕೇಳ್ತಾ ಇದ್ರೋ ಅದೇ ಮೆಥಡ್ ಬರ್ಬೋದು ಸೊ ಲೆಟ್ ಅಸ್ ಸಿ ದೀಸ್ ಮೆಥಡ್ಸ್ ಎಕ್ಸ್ಪ್ಲನೇಷನ್ ದ ಫಸ್ಟ್ ಮೆಥಡ್ ಮೂವ್ಸ್ ದ ವರ್ಚುವಲ್ ಕರ್ಸರ್ ಟು ದ ಫಸ್ಟ್ ರೋ ಇನ್ ದ ರಿಸಲ್ಟ್ ಸೆಟ್ ಸೊ ಫಸ್ಟ್ ಮೆಥಡ್ನ ಯೂಸ್ ಮಾಡಿ ಆಟೋಮೆಟಿಕಲಿ ವರ್ಚುವಲ್ ಕರ್ಸರ್ನ ಯಾವ ಲೊಕೇಶನ್ಗೆ ಮೂವ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ ಫಸ್ಟ್ ರೋಗೆ ಮೂವ್ ಮಾಡ್ಬೋದು ಆ ಫಸ್ಟ್ ರೋಗೆ ಮೂವ್ ಮಾಡಬೇಕಾಗಿದ್ರೆ ರಿಸಲ್ಟ್ ಸೆಟ್ ಆಬ್ಜೆಕ್ಟ್ ಯೂಸ್ ಮಾಡಬೇಕು ಲೈಕ್ ವೈಸ್ ದ ಲಾಸ್ಟ್ ಮೆಥಡ್ ಪೊಸಿಷನ್ ದ ವರ್ಚುವಲ್ ಕರ್ಸರ್ ಎಟ್ ದ ಲಾಸ್ಟ್ ರೋ ಇನ್ ದ ರಿಸಲ್ಟ್ ಸೆಟ್ ಸೊ ಲಾಸ್ಟ್ ಮೆಥಡ್ನ ಯೂಸ್ ಮಾಡಿ ವರ್ಚುವಲ್ ಕರ್ಸರ್ ಪೊಸಿಷನ್ ಎಲ್ಲಿ ಪ್ಲೇಸ್ ಮಾಡ್ಬೋದು ರಿಸಲ್ಟ್ ಸೆಟ್ನ ಕೊನೆಯಲ್ಲಿ ಲಾಸ್ಟಲ್ಲಿ ಪ್ಲೇಸ್ ಮಾಡ್ಬೋದು ದ ಪ್ರೀವಿಯಸ್ ಮೆಥಡ್ ಮೂವ್ಸ್ ದ ವರ್ಚುವಲ್ ಕರ್ಸರ್ ಟು ದ ಪ್ರೀವಿಯಸ್ ರೋ ಸೊ ಈ ಮೆಥಡ್ನ ಯೂಸ್ ಮಾಡಿ ಪ್ರೀವಿಯಸ್ ರೋಗೆ ಹೋಗ್ಬೋದು ದ ಆಬ್ಸಲ್ಯೂಟ್ ಮೆಥಡ್ ಪೊಸಿಷನ್ಸ್ ದ ವರ್ಚುವಲ್ ಕರ್ಸರ್ ಅಟ್ ದ ರೋ ನಂಬರ್ ಸ್ಪೆಸಿಫೈಡ್ ಬೈ ದ ಇಂಟೀಜರ್ ಪಾಸ್ಡ್ ಆಸ್ ಅ ಪ್ಯಾರಾಮೀಟರ್ ಟು ದ ಆಬ್ಸಲ್ಯೂಟ್ ಮೆಥಡ್ ಸೊ ಈ ಆಬ್ಸಲ್ಯೂಟ್ ಮೆಥಡ್ನ ಯೂಸ್ ಮಾಡಿ ನಾವೇನು ಮಾಡ್ಬೋದು ಅಂತ ಹೇಳ್ತಾ ಇದ್ದೀವಿ ನಮ್ಮ ವರ್ಚುವಲ್ ಕರ್ಸರ್ನ ಸ್ಪೆಸಿಫೈಡ್ ರೋಗೆ ನಾವು ಪಾಸ್ ಮಾಡ್ಬೋದು ಸ್ಪೆಸಿಫೈಡ್ ರೋಗೆ ಪಾಸ್ ಮಾಡಬೇಕಾಗಿದ್ರೆ ನಾವೊಂದು ಪ್ಯಾರಾಮೀಟರ್ನ ಇಂಟೀಜರ್ ಆಗಿ ಪಾಸ್ ಮಾಡಬೇಕಾಗತ್ತೆ ಫಾರ್ ಎಕ್ಸಾಂಪಲ್ ಹಿಯರ್ ಯು ಆರ್ ಸೀಯಿಂಗ್ ದಿಸ್ ಇಸ್ ಇಲ್ಲಿ ನೀವು ನೋಡ್ಬೋದು 29 ಆಫ್ 51 ಪೇಜ್ ಅಂತ ನನಗೆ ಕಾಣಿಸ್ತಾ ಉಂಟು ಏನು ಕಾಣಿಸ್ತಾ ಉಂಟು ಇಲ್ಲಿ 29 ಆಫ್ 51 ಪೇಜಸ್ ರೈಟ್ ಸೊ ಫಾರ್ ಎಕ್ಸಾಂಪಲ್ ಈಗ ನಾನು 40th ಪೇಜ್ಗೆ ಹೋಗಬೇಕು ಅಂತ ಅಂದ್ಕೊಳ್ಳಿ ಐ ಆಮ್ ಟೈಪಿಂಗ್ ಮೈ ಪ್ಯಾರಾಮೀಟರ್ ಆಸ್ 40
ಇಲ್ಲಿ 40 ಅಂತ ಕೊಟ್ಟಿದಾಗ ಏನಾಗುತ್ತೆ ಡೈರೆಕ್ಟ್ಲಿ ಇಟ್ ಮೂವ್ಸ್ ಟು ದ 40th ಪೇಜ್ ಗಾಟ್ ಇಟ್ ಸೋ ದಿಸ್ ಇಸ್ ವಾಟ್ ಎಕ್ಸಾಕ್ಟ್ಲಿ ಕಾಲ್ಡ್ ಅಬ್ಸಲ್ಯೂಟ್ ರೋ ಮೆಥಡ್ ಓಕೆ ನೌ ವಿ ಹ್ಯಾವ್ ಟು ಸಪೋಸ್ ಟು ಮೂವ್ ಅವರ್ ಪ್ರೀವಿಯಸ್ ಪೇಜ್ ಪ್ರೀವಿಯಸ್ ಪೇಜ್ ಯಾವುದು ನಮ್ಮದು 29th ಅಂತ ಅಂದ್ಕೊಳ್ಳಿ ಇಲ್ಲಿ ನಾನು ಸೆಲೆಕ್ಟ್ ಮಾಡಿ ಏನು ಮಾಡಬೇಕು ಐ ಹ್ಯಾವ್ ಟು ಸಪೋಸ್ ಟು ಟೈಪ್ ಮೈ ಕರೆಂಟ್ ಪೇಜ್ ಈಸ್ 29 ಸೊ 29 ಐ ಆಮ್ ಪಾಸಿಂಗ್ ಇನ್ ದ ಫಾರ್ಮ್ ಆಫ್ ಅ ಪ್ಯಾರಾಮೀಟರ್ ಸೊ ಎನಿ ಸಾಫ್ಟ್ವೇರ್ ಈ ಸಾಫ್ಟ್ವೇರ್ನಲ್ಲಿ ಈ ಥರ ಆಬ್ಸಲ್ಯೂಟ್ ವ್ಯಾಲ್ಯೂನ ಕೊಡ್ತಾ ಇದ್ದೀರ ಅಂತ ಹೇಳಿದರೆ ಇಂಥ ಮೆಥಡ್ ಎಲ್ಲ ಕೋಡ್ನಲ್ಲಿ ಇರುತ್ತೆ ಓಕೆ ವೆನ್ ಎವರ್ ಐ ಆಮ್ ಪ್ರೆಸಿಂಗ್ 29 ಇಟ್ ವಿಲ್ ಕಮ್ ಟು ಮೈ ಅಪ್ರಾಪ್ರಿಯೇಟ್ ಪೇಜ್ ಸೊ ಇನ್ ದ ಸೇಮ್ ಸೆನ್ಸ್ ಇಫ್ ಯು ನ್ಯಾವಿಗೇಟ್ ದ ರೆಕಾರ್ಡ್ ಫ್ರಮ್ ಫಸ್ಟ್ ಟು ಲಾಸ್ಟ್ ಆರ್ ಇನ್ ಬಿಟ್ವೀನ್ ಆರ್ ಇನ್ ರಿಲೇಟಿವ್ ಆರ್ ಎನಿ ಕೈಂಡ್ ಯು ಹ್ಯಾವ್ ಟು ಸಪೋಸ್ ಟು ಯೂಸ್ ಅಪ್ರಾಪ್ರಿಯೇಟ್ ಸಿಂಟ್ಯಾಕ್ಸಸ್ ಅಪ್ರಾಪ್ರಿಯೇಟ್ ಸಿಂಟ್ಯಾಕ್ಸ್ಗಳನ್ನು ನಾವು ಯೂಸ್ ಮಾಡಬೇಕು ಸೊ ನಾವು ಯು ಆರ್ ಫೆಮಿಲಿಯರ್ ವಿತ್ ವಾಟ್ ಈಸ್ ಎನ್ ಆಬ್ಸಲ್ಯೂಟ್ ಮೆಥಡ್ ರೈಟ್ ನಾವು ರಿಲೇಟಿವ್ ಮೆಥಡ್ ಮೂವ್ಸ್ ದ ವರ್ಚುವಲ್ ಕರ್ಸರ್ ಟು ದ ಸ್ಪೆಸಿಫೈಡ್ ನಂಬರ್ ಆಫ್ ರೋಸ್ ಕಂಟೈನ್ ಇನ್ ದ ಪ್ಯಾರಾಮೀಟರ್ ಸೊ ಈ ರಿಲೇಟಿವ್ ಮೆಥಡ್ನ ಯೂಸ್ ಮಾಡಿ ನಾವೇನು ಮಾಡ್ಬೋದು ವರ್ಚುವಲ್ ಕರ್ಸರ್ನ ನಂಬರ್ ಆಫ್ ರೋಸ್ಗೆ ನಾವು ಮೂವ್ ಮಾಡಿಸಬಹುದು ಅಂತ ಹೇಳ್ತಾ ಇದ್ದಾರೆ ಇಟ್ ಈಸ್ ಆಲ್ಸೋ ಸಿಮಿಲರ್ ಟು ಸಮ್ವಾಟ್ ಸಿಮಿಲರ್ ಟು ಯುವರ್ ಆಬ್ಸಲ್ಯೂಟ್ ನಾಟ್ ಎಕ್ಸಾಕ್ಟ್ ಟು ಯುವರ್ ಆಬ್ಸಲ್ಯೂಟ್ ಓಕೆ ದ ಪ್ಯಾರಾಮೀಟರ್ ಇದು ಹೇಗೆ ಅಂತ ಹೇಳಿದರೆ ನಾವು ಒಂದು ಪುಸ್ತಕ ತಗೊಳ್ತೀವಿ ಒಂದು ಪುಸ್ತಕ ತಗೊಂಡು ನಿಮ್ಮ ಇಂಡೆಕ್ಸ್ ಪೇಜ್ನಲ್ಲಿ ನಾವು ನೋಡಿದ್ವಿ ಅಂತ ಅಂದ್ಕೊಳ್ಳಿ ಎಕ್ಸಾಕ್ಟ್ಲಿ ಅಲ್ಲಿಗೆ ಹೋಗ್ತೀವೋ ಇಲ್ಲ ರೈಟ್ ಫಾರ್ ಎಕ್ಸಾಂಪಲ್ ನಿಮ್ಮ ಚಾಪ್ಟರ್ 1 ಇಟ್ಸ್ ಫಾರ್ ಎಕ್ಸಾಂಪಲ್ ಚಾಪ್ಟರ್ 10 ಚಾಪ್ಟರ್ 10 190 ಪೇಜಿಂದ ಸ್ಟಾರ್ಟ್ ಆಯಿತು ಅಂತ ಅಂದ್ಕೊಳ್ಳಿ ವಾಟ್ ವಿ ಆರ್ ಡೂಯಿಂಗ್ ವಿ ಆರ್ ಯೂಸಿಂಗ್ ರಿಲೇಟಿವ್ ಟೆಕ್ನಿಕ್ಸ್ ರೈಟ್ ಆ ರಿಲೇಟಿವ್ ಟೆಕ್ನಿಕ್ಸ್ನ ಯೂಸ್ ಮಾಡುವಾಗ ಆಟೋಮೆಟಿಕಲಿ ಸ್ವಲ್ಪ ಆಚೆನೂ ಹೋಗ್ಬೋದು ಸ್ವಲ್ಪ ಈಚೆನೂ ಬರ್ಬೋದು ಓಕೆ ಬಟ್ ಇಲ್ಲಿ ರಿಲೇಟಿವ್ ಮೆಥಡ್ನ ಯೂಸ್ ಮಾಡುವಾಗಲೂ ಏನಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ನೀವು ಪಾಸ್ ಮಾಡ್ತಿರುವ ಪ್ಯಾರಾಮೀಟರ್ನ ಬೇಸ್ ಮಾಡಿ ಅಲ್ಲಿಗೆ ರಿಲೆವೆಂಟ್ ಆಗಿ ಆ ರೋಗೆ ಹೋಗುತ್ತೆ ದ ಪ್ಯಾರಾಮೀಟರ್ ಈಸ್ ಅ ಪಾಸಿಟಿವ್ ಆರ್ ನೆಗೆಟಿವ್ ಇಂಟಿಜರ್ ನಾವು ಪಾಸ್ ಮಾಡುವ ಪ್ಯಾರಾಮೀಟರ್ ಏನಾಗಿರಬೇಕು ಅಂತ ಹೇಳ್ತಾ ಇದ್ದಾರೆ ಪಾಸಿಟಿವ್ ವ್ಯಾಲ್ಯೂ ಆಗಿರ್ಬೋದು ನೆಗೆಟಿವ್ ವ್ಯಾಲ್ಯೂ ಆಗಿರ್ಬೋದು ವೇರ್ ದ ಸೈನ್ ರೆಪ್ರೆಸೆಂಟ್ಸ್ ದ ಡೈರೆಕ್ಷನ್ ದ ವರ್ಚುವಲ್ ಕರ್ಸರ್ ಈಸ್ ಮೂವ್ಡ್ ಇಲ್ಲಿ ಪಾಸಿಟಿವ್ ಅಂತ ಹೇಳ್ತಾ ಇದ್ವಿ ನೆಗೆಟಿವ್ ಅಂತ ಹೇಳ್ತಾ ಇದ್ವಿ ಪಾಸಿಟಿವ್ ಮೀನ್ಸ್ ಫಾರ್ವರ್ಡ್ ಡೈರೆಕ್ಷನ್ ನೆಗೆಟಿವ್ ಮೀನ್ಸ್ ಬ್ಯಾಕ್ವರ್ಡ್ ಡೈರೆಕ್ಷನ್ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ ಸೈನ್ ರೆಪ್ರೆಸೆಂಟ್ಸ್ ದ ಡೈರೆಕ್ಷನ್ ದ ವರ್ಚುವಲ್ ಕರ್ಸರ್ ಈಸ್ ಮೂವ್ಡ್ ವರ್ಚುವಲ್ ಕರ್ಸರ್ ಹೇಗೆ ಮೂವ್ ಮಾಡಬೇಕು ಅನ್ನೋದನ್ನ ಇಲ್ಲಿ ಫಿಕ್ಸ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಎ -4 ದ ವರ್ಚುವಲ್ ಕರ್ಸರ್ ಬ್ಯಾಕ್ 4 ರೋಸ್ ಫ್ರಮ್ ದ ಕರೆಂಟ್ ರೋ -4 ಅಂತ ನಾವು ಕೊಟ್ಟಿದ್ರೆ ಕರೆಂಟ್ ರೋ ಇಂದ -4ಗೆ ಹೋಗುತ್ತೆ ಓಕೆ ಫಾರ್ ಎಕ್ಸಾಂಪಲ್ 25th ಇದ್ದೀವಿ ಅಂತ ಅನ್ಕೊಳ್ಳಿ 29th ಇದ್ದೀವಿ 29 -4 25th ಹೋಗುತ್ತೆ ಲೈಕ್ವೈಸ್ ಎ 5 ಮೂವ್ಸ್ ದ ವರ್ಚುವಲ್ ಕರ್ಸರ್ ಫಾರ್ವರ್ಡ್ 5 ರೋಸ್ ಸೊ ಆಲ್ರೆಡಿ ಯುವರ್ ಫೆಮಿಲಿಯರ್ ಪಾಸಿಟಿವ್ ಮೀನ್ಸ್ ಮೂವಿಂಗ್ ಟು ದ ಫಾರ್ವರ್ಡ್ ಡೈರೆಕ್ಷನ್ ನೆಗೆಟಿವ್ ಮೀನ್ಸ್ ಮೂವಿಂಗ್ ಟು ದ ಬ್ಯಾಕ್ವರ್ಡ್ ಡೈರೆಕ್ಷನ್ ಆ್ಯಂಡ್ ದ ಗೆಟ್ ರೋ ಮೆಥಡ್ ರಿಟರ್ನ್ಸ್ ಆ್ಯನ್ ಇಂಟಿಜರ್ ದಟ್ ರೆಪ್ರೆಸೆಂಟ್ಸ್ ದ ನಂಬರ್ ಆಫ್ ಕರೆಂಟ್ ರೋಸ್ ಇನ್ ದ ರಿಸಲ್ಟ್ ಸೆಟ್ ಸೊ ಈ ಗೆಟ್ ರೋ ಮೆಥಡ್ನ ಯೂಸ್ ಮಾಡಿ ಒಂದು ಇಂಟಿಜರ್ ವ್ಯಾಲ್ಯೂನ ಪಾಸ್ ಮಾಡ್ತಾ ಇದ್ವಿ ಅಥವಾ ಒಂದು ಇಂಟಿಜರ್ ರೆಪ್ರೆಸೆಂಟೇಷನ್ ಆಗುತ್ತೆ ಇಲ್ಲಿ ನಮಗೆ ಇಂಟಿಜರ್ ರೆಪ್ರೆಸೆಂಟೇಷನ್ ಆಗ್ತಾ ಉಂಟು 29/51 ಅಂದರೆ ಕರೆಂಟ್ಲಿ ಯು ಆರ್ ಇನ್ ದ 29th ಪೇಜ್ ಆ್ಯಂಡ್ ಟೋಟಲ್ ನಂಬರ್ ಆಫ್ ಪೇಜ್ ಇಸ್ 51 ಸೊ ಇದೇ ರೀತಿಯಲ್ಲಿ ನಿಮ್ಮ ಡಾಟಾಬೇಸ್ನಲ್ಲಿ ನೀವು ಏನೇ ಒಂದು ರೆಕಾರ್ಡ್ ಆಕ್ಸಸ್ ಮಾಡಬೇಕಾಗಿದ್ರೆ ಯಾವ ರೆಕಾರ್ಡ್ನಲ್ಲಿ ಇದ್ದೀರಾ ಟೋಟಲ್ ಎಷ್ಟು ರೆಕಾರ್ಡ್ಸ್ ಉಂಟು ಅನ್ನೋದನ್ನೆಲ್ಲ ಗೊತ್ತಾಗುತ್ತೆ ಓಕೆ ಸೊ ಹಾಗೆ ಗೊತ್ತಾಗಬೇಕು ಅಂತ ಹೇಳಿದರೆ ವಿ ಹ್ಯಾವ್ ಟು ಸಪೋಸ್ ಟು ಯೂಸ್ ಗೆಟ್ ರೋ ಮೆಥಡ್ ದ ಸ್ಟೇಟ್ಮೆಂಟ್ ಆಬ್ಜೆಕ್ಟ್ ದಟ್ ಈಸ್ ಕ್ರಿಯೇಟೆಡ್ ಯೂಸಿಂಗ್ ಕ್ರಿಯೇಟ್ ಸ್ಟೇಟ್ಮೆಂಟ್ ಆಫ್ ದ ಕನೆಕ್ಷನ್ ಆಬ್ಜೆಕ್ಟ್ ಮಸ್ಟ್ ಬಿ ಸೆಟಪ್ ಟು ಹ್ಯಾಂಡಲ್ ಸ್ಕ್ರೋಲಬಲ್ ರಿಸಲ್ಟ್ ಸೆಟ್ ಬೈ ಪಾಸಿಂಗ್ ದ ಕ್ರಿಯೇಟ್ ಸ್ಟೇಟ್ಮೆಂಟ್ ಮೆಥಡ್ 1 of 3 ಕನ್ಸ್ಟೆಂಟ್ಸ್ ಸೊ ಇಲ್ಲಿ ಸ್ಟೇಟ್ಮೆಂಟ್ ಆಬ್ಜೆಕ್ಟ್ನಲ್ಲಿ ನಿಮಗೆ ಸ್ಕ್ರೋಲಬಲ್ ಇನ್ಫಾರ್ಮೇಷನ್ ಬೇಕು ಫಸ್ಟ್ ಲಾಸ್ಟ್ ಪ್ರೀವಿಯಸ್ ಅಬ್ಸಲ್ಯೂಟ್ ರಿಲೇಟಿವ್ ಆ್ಯಂಡ್ ಗೆಟ್ರೋ ಆಗಿ ಬರಬೇಕು ಅಂತ ಹೇಳಿದರೆ ಕಂಪಲ್ಸರಿ ನಾವೇನು ಮಾಡಬೇಕು ಸ್ಕ್ರೋಲಬಲ್ ರಿಸಲ್ಟ್ ಸೆಟ್ನ ಯೂಸ್ ಮಾಡಬೇಕು ಆ ಸ್ಕ್ರೋಲಬಲ್ ರಿಸಲ್ಟ್ ಸೆಟ್ನ ನಾವು ಕ್ರಿಯೇಟ್ ಸ್ಟೇಟ್ಮೆಂಟ್ನಲ್ಲಿ ಪಾಸ್ ಮಾಡ್ತೀವಿ ಪಾಸ್ ಮಾಡಬೇಕಾಗಿದ್ರೆ ನಾವು ಅದಕ್ಕೆ ರಿಲೆವೆಂಟ್ ಆಗಿ 3 ಕಾನ್ಸ್ಟೆಂಟ್ಸ್ ಉಂಟು ಅಂತ ಹೇಳ್ತಾ ಇದ್ದಾರೆ 3 ಕಾನ್ಸ್ಟೆಂಟ್ಸ್ ವಾಟ್ ಆರ್ ದೋಸ್ 3 ಕಾನ್ಸ್ಟೆಂಟ್ಸ್ ವಿ ವಿಲ್ ಸಿ ಹಿಯರ್ ದೀಸ್ ಕಾನ್ಸ್ಟೆಂಟ್ಸ್ ಆರ್ ಟೈಪ್ ಫಾರ್ವರ್ಡ್ ಓನ್ಲಿ ಸೊ ಇಲ್ಲಿ ಟೈಪ್ ಫಾರ್ವರ್ಡ್ ಓನ್ಲಿ ಅಂತ ಹೇಳ್ತಾ ಇದ್ವಿ ಸೊ ಇಲ್ಲಿ ನೀವು ನೋಡ್ತಾ ಇದ್ರ ಇದು ಲಾಸ್ಟ್ ಫಸ್ಟ್ ಇಲ್ಲಿ ನಮಗೆ ಹೇಗೆ ಸಿಂಬಲ್ ಕಾಣಿಸ್ತಾ ಉಂಟು ಈ ರೀತಿಯಲ್ಲಿ ವ್ಯಾಲ್ಯೂ ಆಗಿರುತ್ತೆ ಟೈಪ್ ಫಾರ್ವರ್ಡ್ ಓನ್ಲಿ ಟೈಪ್ ಸ್ಕ್ರೋಲ್ ಇಂಟೆನ್ಸಿವ್ ಟೈಪ್ ಸ್ಕ್ರೋಲ್ ಸೆನ್ಸಿಟಿವ್ ಸೊ ಫಾರ್ವರ್ಡ್ ಸ್ಕ್ರೋಲ್ ಇನ್ಸೆನ್ಸಿಟಿವ್ ಸ್ಕ್ರೋಲ್ ಸೆನ್ಸಿಟಿವ್ ಅಂತ ಹೇಳ್ತಾ ಇದ್ವಿ ದ ಟೈಪ್ ಫಾರ್ವರ್ಡ್ ಓನ್ಲಿ ಕಾನ್ಸ್ಟೆನ್ಸ್ ರಿಸ್ಟ್ರಿಕ್ಸ್ ದ ವರ್ಚುವಲ್ ಕರ್ಸರ್ ಟು ಡೌನ್ವರ್ಡ್ ಮೂಮೆಂಟ್ ವಿಚ್ ಇಸ್ ದ ಡಿಫಾಲ್ಟ್ ಸೆಟ್ಟಿಂಗ್ ಸೊ ಇಲ್ಲಿ ಟೈಪ್ ಫಾರ್ವರ್ಡ್ ಓನ್ಲಿ ಕಾನ್ಸ್ಟೆಂಟ್ನ ನಾವು ತಗೊಂಡ್ರೆ ಇಲ್ಲಿ ಆಟೋಮೆಟಿಕಲಿ ಏನಾಗುತ್ತೆ
whatever the scrollable, your scroll bars you are applying for your navigation, it will move in only forward direction, right? Type scroll insensitive and type scroll sensitive constant permit the virtual cursor to move in both directions. So type scroll insensitive, type scroll sensitive value na use madidre result set alli automatically scroll bar na nav yavudike move madabodu either positive direction or negative direction. Type scroll insensitive makes the result set insensitive to data changes made by another J2W application in the table whose rows are reflected in the result set. So illi type scroll insensitive nu use madi na result set object ge en madabodu anta helta idare data vannu changes maadkolabodu result set nalli iruva data ke navu en madabodu we can make the changes. So aa changes maadlike aagutte anta heli illi helta idare. So yava row nu neevu kelta idra adare aa row nu neevu update maduvaga automatically enagutte changes ella tagolutte. The type scroll sensitive constant makes the result set sensitive to the changes. ಇಲ್ಲಿ type scroll sensitive constant ಅಂತ ಏನು ಹೇಳ್ತಾ ಇದೀವೋ ಅದನ್ನು ನಿಮ್ಮ ರಿಸಲ್ಟ್ ಸೆಟ್ ಸೆನ್ಸಿಟಿವ್ಗೇನೆ ತಗೊಳ್ಳುತ್ತೆ ಏನೆಲ್ಲ ಚೇಂಜಸ್ ಕೊಡ್ತಾ ಇದ್ರೋ ಅದನ್ನು ನಾವು ನೋಡ್ಬೋದು. ಸೊ ಇದನ್ನು ಎಚ್ಚರಿಕೆಗಾಗಿ ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ವಿ ವಿಲ್ ಗೋ ಥ್ರೂ ದಟ್ ಎಕ್ಸಾಂಪಲ್. ಓಕೆ, ಹಿಯರ್ ವಿ ವಿಲ್ ಸ್ಟಾಪ್ ದಿಸ್ ಟಾಪಿಕ್ ಆ್ಯಂಡ್ ವಿ ವಿಲ್ ಎಕ್ಸ್ಪ್ಲೈನ್ ದ ಕಂಟಿನ್ಯೂಷನ್ ಆಫ್ ದಿಸ್ ಟಾಪಿಕ್ ಇನ್ ನೆಕ್ಸ್ಟ್ ಕ್ಲಾಸ್.